నిరస్తగ్రహ విగ్రహం బృందావన గతం వందే బ్రహ్మ రుద్రేంద్ర వందితం స్వాంతస్థానంత శయ్యాయ పూర్ణ జ్ఞానరసారణ్యసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. లీలాకరాక్షితానంత లీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాజరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం ధీ విశుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంత్యేవ శపథో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. ఆపాదమౌళిపర్యంతం గురుణాం ఆకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. విజయదాసర ఆరాధనೆಯ ದಿವಸ ವಿಜಯರಾಯರ ಸುಳಾದುಗಳು ಹೇಳುವ ಭಾಗ್ಯವನ್ನ ವಿಜಯರಾಯರು ಕೊಟ್ಟಿದ್ದಾರೆ. ತತ್ರಾಪಿ ವಿಜಯರಾಯರ ಪರಂಪರೆ, ಅವರ ಶಿಷ್ಯರು ನಮ್ಮ ವೇಣುಗೋಪಾಲದಾಸರು, ಅವರ ಶಿಷ್ಯರು ವ್ಯಾಸವಿಠಲರು, ಅವರ ಶಿಷ್ಯರು ರಘುಪತಿ ವಿಠಲರು. ಹಾಗೆ ಆ ಪರಂಪರೆ ಮುಂದುವರೆದು ಇವರವರೆಯಂತ ಬಂದಿದೆ. ಅಲ್ಲ, ಆ ಪರಂಪರೆಗೂ ನಿಮಗೂ ಸಂಬಂಧ ಏನು ಅಂದ್ರೆ, ಆ ಪರಂಪರೆಯಲ್ಲಿ ಬಂದ ಸುಬ್ಬರಾಯದಾಸ ಪರಂಪರೆ ಸುಬ್ಬರಾಯದಾಸರ ಶಿಷ್ಯ ಅಂದ್ರೆ ನಮ್ಮ ತಾತ ಅಜ್ಜಿ ಇಬ್ಬರು ಕೂಡ. ಸರಿ, ನಾನ್ ಚೂರು ಆಚೆ ಬಂದೆ. ನಾನು ದಾಸ ಅಂತ ನನ್ನ ಪಟ್ಟಿ ಕೊಟ್ರು, ದಾಸನಾಗಿ ನಂತರ ಪಂಡಿತ ಅಂತ ಒಂದು ತಲೆ ಕಟ್ಟಿದ್ದಾರೆ ನಮ್ಮ ವ್ಯಾಸರಾಯ ಮಠದ ಪಯೋನಿ ತೀರ್ಥ ಶ್ರೀಪಾದಂಗಳವರು ನನಗೆ ಅನುಗ್ರಹ ಮಾಡಿ ದಾಸ ದೀಕ್ಷಾ ಕೊಟ್ಟರು. ನಂತರ ವ್ಯಾಸ ದೀಕ್ಷಾ ಕೊಟ್ಟವರು ನಮಗೆ ಯಾರು, ನಮ್ಮ ಸ್ವಾಮಿಗಳಾಗಿರ್ತಕ್ಕಂಥ ಹದಮಾರು ಸ್ವಾಮಿಗಳು. ಸರಿ, ಇಷ್ಟೇ. ಇವತ್ತನೇ ದಿವಸ ವಿಜಯರಾಯರ ಚೂರು ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋಣ. ವಿಜಯರಾಯರ ಚರಿತ್ರೆ ವಿಸ್ತಾರವಾಗಿ ಹೇಳಿದ್ರು, ಬಹಳ ವಿಸ್ತಾರವಾಗಿ, ಬಹಳ ವಿಸ್ತಾರವಾಗಿ. ಕಣ್ಣಿ ಕಟ್ಟಿದಂತೆ ದಾಸರು ಹೇಳ್ತಾರೆ, ಅವ್ರು ಹೇಳಿದಂತೆ ಪ್ರವಾಹ, ಅವರೇ ಬ್ರೇಕ್ ಹಾಕ್ತಾ ಇದ್ದಾರೆ, ಇಲ್ಲ ಹೋಗ್ತಾ ಇದೆ. ಅದು ಸಮಯ ಸಾಲಲ್ಲ ಅವರಿಗೆ, ನನಗಾಗಿ ಉಳಿಸಿದ್ರಷ್ಟೇ. ಆದರೆ ವಿಜಯರಾಯರ ಕುರಿತು ನೋಡಿದಾಗ ಇಷ್ಟೇ ಅನುಭವದ ನುಡಿ, ಆ ನುಡಿಯ ಮೂರ್ತಿಯೇ ವಿಜಯರಾಯರು, ಇನ್ನೇನೂ ಇಲ್ಲ. ಅನುಭವದ ನುಡಿಯೇ ಇರಬೇಕದು. ಅವರ ಅನುಭವದ ನುಡಿಗಳಲ್ಲಿ ಒಂದಿದೆಯಲ್ವಾ, ಯಾವುದು? ನಿನ್ನ ಉಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಕೊನೆಗೆ ಹೇಳಿದರು, ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿ ಅನುಭವವೋ ಅಂದ್ರು. ಆ ಮೈದುನ ಯಾರು? ಅರ್ಜುನ, ಚಂದ್ರ ಎಲ್ಲರೂ ಬಂದ್ರು. ಇವರೇ ಸ್ವಯಂ ಮೈದುನ, ಭೃಗರು ವೈವಾರುಣಿ ವರುಣಂ ಪಿತರಮುಪಸಸಾರ. ವರುಣ ದೇವರು, ಸಮುದ್ರ ರಾಜ, ಅವರ ಮಗ ಯಾರು? ಭೃಗುಗಳು ಅಂತ ಹೇಳ್ತಾರೆ. ಸಾಕ್ಷಾತ್ ಇವರೇ ಯಾರು? ಮೈದುನ ದೇವರಿಗೆ. ಅದಕ್ಕೆ ಮೈದುನ ಗೊಲಿದ ಅಂದ್ರು. ಯಾವ ಮೈದುನ? ಆ ಸಮುದ್ರ ಮಥನ ಕಾಲಕ್ಕೆ ಲಕ್ಷ್ಮೀದೇವಿ ಹೊರಬಂದರೆ, ಮದುವೆ ಆದರೆ, ಆ ಮದುವೆ ಆದಾಗ ದೇವರಿಗೆ ಛತ್ರಿ ಹಿಡಿದು ಪಾದುಕೆ ಹಾಕಿದವರು ಇವರಂತೆ. ಅದಕ್ಕೆ ಶಬ್ದ ಹಾಕ್ತಾರಲ್ಲಿ, ಪಾದ ಸಾಕ್ಷಿ ಅನುಭವ. ಆ ರೀತಿಯಲ್ಲಿ ಮಹಾನುಭಾವರು ತುಂಬಾ ಕಡೆ ಬಂದ್ರು, ತುಂಬಾ ಜನ್ಮಗಳು ಹೊತ್ತು ಬಂದ್ರು ಮಹಾನುಭಾವರು. ಅವರದ್ದು ಮೂಲ ನೋಡಿದರೆ ದೇವರಿಗೆ ಪೆಟ್ಟು ಹಾಕಿದರು. ಶ್ಯಾಮ ಸುಂದರಾಗೆ
ಪೆಟ್ಟು ಹಾಕಿದ ಪರಮ ಗಟ್ಟಿಗರಿವರು ಅಂತ ಹೇಳ್ತಾರೆ ಮಹಾನುಭಾವರು. ಅದು ನೋಡಬೇಕು, ಆಕ್ಚುಯಲ್ ಆಗಿ ನೋಡಿದರೆ ಅವರ ಅಚ್ಚರಿಯ ಮಹಾನುಭಾವರ ಒಂದು ರೀತಿ ಅಲ್ಲಿ ಗೊತ್ತಾಗುತ್ತೆ. ಎಲ್ಲಾ ಋಷಿಗಳು ಸೇರಿದರಂತೆ, ಕಶ್ಯಪಾದಿ ಮಹರ್ಷಿಗಳೆಲ್ಲ ಕೂಡ ಅಕ್ಷಮಿ ತೀರದಲ್ಲಿ ಗಂಗಾ ದಡದಲ್ಲಿ ಯಜ್ಞ ಮಾಡುತ್ತಾ ಇದ್ರು. ಯಜ್ಞ ಮಾಡುವಾಗ ನಾರದರು ಬಂದ್ರು, ಸುಮ್ಮನೆ ಇರಲ್ಲ ತಾನೇ ಅವರು ಬಂದ್ರು. ಬಂದವರು ಏನ ಲಾಭ ಆದ್ರೆ ಕೇಳ್ತೀವ, ಪ್ರವಚನ ಕೇಳ್ತೀವಿ, ಸುಮ್ಮನೆ ಹೋಗ್ತೀವಿ, ಪ್ರಸಾದ ಹಾಕಿ ತಿಂದು ಹೋಗ್ತೀವಪ್ಪ, ಅವರನ್ನ ಯಾಕ್ರಿ ಮಾಡ್ತೀರಿ ಏನ್ ಮಾಡ್ತೀರಿ ಅಂತ ಕೇಳ್ತೀವ. ಕೇಳೋದೇ ಇಲ್ಲ, ಅವ್ರು ಸುಮ್ಮನೆ ಕೂತಿಲ್ಲ, ಕೇಳಿದ್ರು ಯಾಕ್ರಿ ಯಜ್ಞ ಮಾಡ್ತಾ ಇದ್ದೀರಿ, ಯಾರಿಗೆ ಕೊಡ್ತೀರಾ, ಏನು ಎಂಕ್ವೈರಿ ಶುರು ಮಾಡಿದ್ರು. ಆರದರು ಯಜ್ಞ ಫಲಭೋಕ್ತರು ಯಾರು, ಅವರಿಗೆಲ್ಲ ಸಂಶಯ ಬಂದ್ಬಿಡುತ್ತಂತೆ. ಇದೇನು ಹೀಗೆ ಕೇಳ್ತಾರಲ್ಲ, ಯಜ್ಞ ಫಲ ಯಾರಿಗೆ ಕೊಡಬೇಕು ಅಂತಾರೆ, ಯಾರಿಗೆ ಕೊಡೋಣ ಅಂತ ಚರ್ಚೆ ಶುರುವಾಯಿತು. ಅವಾಗ ಭೃಗು ಮಹರ್ಷಿಗಳು ಕೇಳುತ್ತಾರೆ, ಬ್ರಹ್ಮವಿದಾಂಬರಂ, ಬ್ರಹ್ಮನ ನೋಡಿ ಚೆನ್ನಾಗಿ ತಿಳ್ಕೋಬೇಕು. ಶ್ರೀನಿವಾಸ ಕಲ್ಯಾಣ ಸುಮ್ಮನೆ ಓದಿದ್ರೆ ಉಪಯೋಗ ಇಲ್ಲ, ದೇವರನ್ನ ಚೆನ್ನಾಗಿ ತಿಳಿದವರಲ್ಲಿ ಶ್ರೇಷ್ಠರು ಭೃಗು ಮಹರ್ಷಿಗಳು. ಅವರನ್ನು ಕೇಳಿದ್ರಂತೆ, ನೀವೇ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ? ಅವ್ರು ಹೊರಟರು ಅಂದ್ರು. ಇಷ್ಟೇ ತಿಳ್ಕೊಂಡ್ರೆ ಗತಿ ಏನು ಅಂತ. ಅಲ್ಲಿ ಕಶ್ಯಪಾದಿ ಮಹರ್ಷಿಗಳೆಲ್ಲ ಯಾಗ ಮಾಡಿದ್ರು ಅಂತ ಹೇಳ್ತಾರಲ್ಲ, ಮೊದಲನೇ ಸಲ ಯಾಗ ಮಾಡಿದ್ರ ಬದುಕಿನಲ್ಲಿ? ಮೊದಲು ಯಾಗ ಮಾಡಲಿಲ್ವಾ ಅವರು? ಯಾಕೆ ಯಾಗ ಮಾಡೋ ಕಾಲಕ್ಕೆ ಯಾರಿಗೆ ಕೊಡಬೇಕು ಅಂತ ನಾರದರು ಪ್ರಶ್ನೆ ಮಾಡಿದ್ರೆ, ಕ್ವಶನ್ ಮಾರ್ಕ್ ಬಂತವರಿಗೆಲ್ಲ ಅಂದ್ರೆ ಅದಕ್ಕಿಂತ ಮೊದಲು ಯಾಗ ಮಾಡಿಲ್ಲ ಅಂತ ಕನ್ಫರ್ಮ್ ಆಯ್ತು. ಅದು ಮಾಡಿದ್ರು ಅಂದ್ರೆ ಡೌಟ್ ಇಂದ ಮಾಡಿದ್ರು ಅಂತ ಅರ್ಥ. ಡೌಟ್ ಇಂದ ಮಾಡಿದವರು ಮಹರ್ಷಿಗಳು ಹೇಗಾದ್ರು? ಕಷ್ಟಪಾದಿ ಮುನೀಶ್ವರಾಹ ಅಂತ ಮತ್ತೆ ಹೆಡಿಂಗ್ ಕೊಡ್ತಾರಲ್ಲಿ, ಮುನೀಶ್ವರರು ಹೇಗಾಗ್ತಾರೆ? ನಿಶ್ಚಯ ಜ್ಞಾನವೇ ಇಲ್ಲದವರಿಗೆ ಮುನೀಶ್ವರರು ಅಂತ ಹೇಗೆ ಕರೀತಾರೆ? ಮುನಿ ಅಂದ್ರೆ ಮರಣಶೀಲ. ಯಾವುದು ಮರಣ ಮಾಡುತ್ತಾನೆ ಮುನಿ ಅಂದ್ರೆ, ನಿಶ್ಚಯವಾದ್ದನ್ನ ಮರಣ ಮಾಡುವವರನ್ನ ಮುನಿ ಅಂತ ಕರೀತಾರೆ. ತತ್ವ ನಿಶ್ಚಯವೇ ಇಲ್ಲದವರನ್ನ ಮುನೀಶ್ವರಾಹ ಅಂತ ಹೇಗೆ ಕರೀತಾರೆ? ಕರೆದರು ಅಂದ್ರೆ ತತ್ವ ನಿಶ್ಚಯ ಇದೆ ಅಂತ ಅರ್ಥ. ಅಂದ್ರೆ ಅರ್ಥ ಅಲ್ಲಿ ಹೇಳ್ತಾರೆ, ಸಂಶಯಂ ಸಮಾಪನ್ನಾಹ ಅಂತ ಹೇಳಿಲ್ಲ ಅಲ್ಲಿ, ಸಂಶಯ ಬಂತು ಎಲ್ಲರಿಗೆ ಅಂತ ಹೇಳಿಲ್ಲ. ಸಂಶಯಾರ್ಥಂ ಸಮಾಪನ್ನಾಹ, ಸಂಶಯವೇ ಪ್ರಯೋಜನವಂತೆ. ಏನು ಜನರಿಗೆ ಬರುವ ಸಂಶಯವೇ ಪ್ರಯೋಜನ, ಪರಿಹಾರವೇ ಸಂಶಯ ಪ್ರಯೋಜನವಾಗಿಟ್ಟುಕೊಂಡು ನಮಗಲ್ಲ ಸಂಶಯ ಜನರಿಗೆ ಬರುತ್ತಲ್ಲ ಅಂತ ನಾರದರು ಕೇಳಿದರೆ, ಅಂದ್ರೆ ನಾರದರ ಪ್ರಶ್ನೆ ಏನು, ನಿಮ್ಮ ಪಾಡಿಗೆ ನೀವು ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿದಂತೆ ಋಷಿಗಳೆಲ್ಲ ಸೇರಿಕೊಂಡು ದೇವರ ಚಿಂತನೆ ಮಾಡಿದರೆ ಸಾಕ? ಇವರೆಲ್ಲ ಕೂತಿದ್ದಾರಲ್ಲ ಎಲ್ಲಿ, ನಾವೆಲ್ಲ ಕೂತಿದೀವಲ್ಲ, ಇವರ ಸಂಶಯ ಪರಿಹಾರ ಆಗಬೇಡವಾ ಅಂತ ಹೇಳಿದ್ದಕ್ಕೆ, ಆ ಹೌದಾ, ಇವರ ಸಂಶಯ ಪರಿಹಾರ ಮಾಡುವ ತಾಕತ್ತು ಇವರಿಗೆ ಮಾತ್ರ ಇದೆ, ಯಾಕೆ ದೇವರನ್ನ ಚೆನ್ನಾಗಿ ತಿಳಿದವರು ಇವರೇ. ಆದರೆ ಹೊರಟಂತ ಭೃಗು ಮಹರ್ಷಿಗಳಿಗೆ ನಿಶ್ಚಯ ಮಾಡ್ಲಿಕ್ಕೆ ಹೊರಟ್ರೋ ನಿಶ್ಚಯ ಮಾಡಿಕೊಂಡು ಹೊರಟ್ರೋ ಪ್ರಶ್ನೆ ಅಲ್ಲಿ ಬರುತ್ತೆ. ನಿಶ್ಚಯ ಮಾಡ್ಲಿಕ್ಕೆ ಹೊರಟ್ರು ಅಂದ್ರೆ ಪುರಾಣ ಓದಬೇಕಾಗಿಲ್ಲ, ಮನೆಗೆ ಹೋದ್ರೆ ಸಾಕು. ನಿಶ್ಚಯ ಮಾಡಿಕೊಂಡೇ ಹೊರಟ್ರು ಅಂದ್ರೆ ಮುಂದೆ ಆಡಿದ್ದು ನಾಟಕ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಹರಿಯೇ ಸರ್ವೋತ್ತಮ ಎಂಬ ನಿಶ್ಚಯ ಭೃಗು ಮಹರ್ಷಿಗಳಿಗೆ ಸದಾ ಇತ್ತು. ಅದಕ್ಕೆ ಬ್ರಹ್ಮ ವಿದಾಂಬರಂ, ಬ್ರಹ್ಮವಿತ್, ಬ್ರಹ್ಮನನ್ನ ತಿಳ್ಕೊಂಡವರು, ಬ್ರಹ್ಮನನ್ನ ತಿಳ್ಕೊಂಡವರಲ್ಲಿ ಶ್ರೇಷ್ಠರಂತೆ. ಬ್ರಹ್ಮವಿತ್ ಎಂಬ ಶಬ್ದ ಕೃಷ್ಣ ಹಾಕ್ತಾನೆ, ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ ಅಂತ ಹೇಳ್ತಾರೆ. ಬ್ರಹ್ಮವಿತ್ ಅಂತ ಹೇಳೋದಕ್ಕೆ ರಾಯರು ವ್ಯಾಖ್ಯಾನ ಬರೀತಾರೆ, ಬ್ರಹ್ಮವಿತ್ ದೇವರನ್ನು ತಿಳ್ಕೊಂಡವ ಅಂದ ಅರ್ಥ ಏನು ಅಂದ್ರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ರಾಯರು, ನಿಜವಾಗಿ ತಲೆ ಬಾಗಬೇಕು ಆ ವರ್ಡ್ಸ್ಗೆ. ಏನು ಎಷ್ಟು ಸಲ ವಜ್ರದ ಚೌಕಟ್ಟು ಹಾಕಬೇಕು ಗೊತ್ತಿಲ್ಲ. ಬ್ರಹ್ಮೈವ ಸ್ವತಂತ್ರಮಿತಿ ಜ್ಞಾನಿ, ಬ್ರಹ್ಮ ಸ್ವತಂತ್ರಮಲ್ಲ, ಬ್ರಹ್ಮೈವ ಸ್ವತಂತ್ರಂ, ದೇವರೊಬ್ಬನೇ ಸ್ವತಂತ್ರ, ಅಪ್ಪನಾಣೆ ಇನ್ನೊಬ್ಬರು ಇಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡವ ಬ್ರಹ್ಮವಿತ್. ಅಂತ ತಿಳ್ಕೊಂಡವರಲ್ಲಿ ಶ್ರೇಷ್ಠರು ಯಾರು? ಭೃಗು ಮಹರ್ಷಿಗಳು. ಅಂದರೆ ಅವರೇ ಹೇಳ್ತಾರೆ ಸುಳಾದಿಗಳಲ್ಲಿ, ನಡೆಸಿದರೆ ನಡಿವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ಅನಾದಿಯಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ, ಲೇಸು ಹೊಲ್ಲೆಯಂಗಳ ಅನುಭವಿಪೆನೆಂದರೆ ಇಲ್ಲ. ಏನು ಬಿದ್ದಿದ್ದೇನೆ ಹರಿಯೇ, ನಿನ್ನ ಪಾದಕ್ಕೆ ಬಿದ್ದಿದ್ದೇನೆ ಅಂತ ಕನ್ಫರ್ಮೇಶನ್ ಇರುವವರಲ್ಲಿ ಶ್ರೇಷ್ಠರು ಯಾರು? ಭೃಗು ಮಹರ್ಷಿಗಳು.
ಅಂದ್ರೆ ಹರಿಯೇ ಸರ್ವೋತ್ತಮ, ಅವನಿಲ್ಲದಿದ್ರೆ ಯಾರಿಗೂ ಉಸಿರಾಟ ಆಗಲ್ಲ ಅಂತ ಯಾರಿಗೆ ಕನ್ಫರ್ಮೇಶನ್ ಇರುತ್ತೋ ಅವರಲ್ಲಿ ಶ್ರೇಷ್ಠರು ಅಂತ ಮೊದಲು ಹೇಳಿ ಬ್ರಹ್ಮವಿದಾಂಬರಂ ಅಂತ ಹೇಳಿ ಅಂಥವರು ದೇವರನ್ನ ನಿಶ್ಚಯ ಮಾಡ್ಲಿಕ್ಕೆ ಹೋದ್ರಂತೆ. ಈ ಮೂವರಲ್ಲಿ ಯಾರು ಶ್ರೇಷ್ಠ ಅಂದ್ರೆ ಅಂದ್ರೆ ಏನಂತ ಅರ್ಥ, ನಾಟಕ ಆಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಅರ್ಥ, ಜಗತ್ತಿಗೆ ತೋರಲಿಕ್ಕೆ. ಮತ್ತೆ ಇವರಿಗೆ ಇಷ್ಟು ನಿಶ್ಚಯ ಜ್ಞಾನ ಇದ್ದರೆ ಬ್ರಹ್ಮದೇವರಿಗೆ ಇರುತ್ತೋ ಇಲ್ವೋ? ಏನಂತ, ದೇವರೇ ಹರಿಯ ಸರ್ವೋತ್ತಮ ಎಂಬ ಜ್ಞಾನ ಬ್ರಹ್ಮದೇವರಿಗೆ ಇದೆಯಲ್ವೋ? ಇದೆ. ಇವರಿಗೆ ಹರಿ ಸರ್ವೋತ್ತಮ ಎಂಬ ಜ್ಞಾನ ಇದೆ ಎಂಬುದು ಬ್ರಹ್ಮದೇವರಿಗೆ ಗೊತ್ತೋ ಇಲ್ವೋ? ಮತ್ತೆ ಇಷ್ಟು ಗೊತ್ತಿದ್ದವರು ಆಡಿದ್ದೇನು ನಾಟಕ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಎಷ್ಟು ದೊಡ್ಡ ಶ್ರೀನಿವಾಸ ಕಲ್ಯಾಣಕ್ಕೆ ಇವ್ರು ಹೋದ್ರಂತೂ ಶಾಪ ಕೊಟ್ಟರಂತ ತಗೊಂಡ್ರಂತೆ. ಏನೋ ಏನೋ ಅಲ್ಲ, ಪುರಾಣ ಯಾವಾಗಲೂ ಎಲಿಮೆಂಟರಿ ಸ್ಟೇಜ್ ಅಲ್ಲ, ಅದು ಪಿ ಎಚ್ ಡಿ ಲೆವೆಲ್ಗೂ ಒಂದೇ ಪುಸ್ತಕ, ಎಲಿಮೆಂಟರಿ ಸ್ಟೇಜ್ಗೂ ಒಂದೇ ಪುಸ್ತಕ. ನಾವು ಆ ಎಲಿಮೆಂಟರಿ ಸ್ಟೇಜಲ್ಲೇ ಇದು ಬಿಟ್ರೆ ಅಷ್ಟೇ ಆಗ್ಬಿಡುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೋಗಿದ್ದಾರೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರಿಗೂ ಗೊತ್ತು ಯಾರಾಗಿ ಬಂದಿದ್ದಾರೆ ಅಂತ, ಇವರಿಗೂ ಗೊತ್ತು ಅವ್ರೇನ್ ಮಾಡ್ತಾರೆ ಅಂತ. ಸುಮ್ಮನೆ ಇದ್ದು ಬಿಟ್ರು, ಸುಮ್ಮನೆ ಇದ್ದ ಕೂಡಲೇ ಅಲ್ಲೇ ಇಂಡಿಕೇಶನ್ ಕೊಟ್ರು, ನಾನು ಸುಮ್ಮನೆ ಇರುವವ, ಕೆಲಸ ಮಾಡುವವರು ವಾಯುದೇವರು, ಸಂಸಾರದಲ್ಲಿರುವವರಿಗೆ ಉಪಾಸ್ಯರು ವಾಯುದೇವರು, ನಾನು ಸುಮ್ಮನೆ ಇರ್ತೇನೆ, ಎಲ್ಲ ಮುಗಿಸಿಕೊಂಡು ನನ್ನ ಮನೆಗೆ ಬಂದವರಿಗೆ ನಾನು ಕಂಟ್ರೋಲ್ ಮಾಡ್ತೇನೆ, ಸತ್ಯಲೋಕಕ್ಕೆ ಬಂದವರಿಗೆ ಅಷ್ಟರವರೆಗೆ ನಂದಿಲ್ಲ ಅಂತ ಹೇಳಿದರೆ ಅದಕ್ಕಾಗಿ ನಿಮಗೆ ಹೌದಾ ಸ್ವಾಮಿ ಇವಾಗ ಏನ್ ಮಾಡ್ಲಿ ನಾನು, ಶಾಪ ಕೊಡು, ಆ ನೆಪದಿಂದ ನನ್ನ ಪೂಜಾ ಎಲ್ಲ ಬಿಟ್ಬಿಡ್ತಾರೆ, ಇಲ್ಲದ್ರೆ ಸುಮ್ಮನೆ ತಲೆ ತಿಂತಾರೆ, ಎಲ್ಲ ಕ್ವಶನ್ಸ್ ಹಾಕ್ತಾ ಇರ್ತಾರೆ, ಶಾಪ ಇದ್ರೆ ಹೌದಾ ಸರಿ ಅಂತ ಬಿಟ್ಬಿಡ್ತಾರೆ, ಅದಕ್ಕೆ ಶಾಪ ಕೊಡು ಅಂತ ಹೇಳಿದ್ರು. ಸರಿ, ಬ್ರಹ್ಮದೇವರಿಗೆ ಅಪೂಜ್ಯಮತ್ವ, ಇವರ ಪೂಜೆ ಇಲ್ಲದೆ ಇರಲಿ, ಇಲ್ಲದಿದ್ದರೆ ರಘುಮಹರ್ಷಿಗಳಲ್ಲಿ ಬ್ರಹ್ಮದೇವರಲ್ಲಿ ಶಾಪ ಕೊಟ್ರೆ ತಗೋಬೇಕಾ, ಅದನ್ನು ಹೇಳ್ತಾ ಇದ್ದಾರೆ. ಸರಿ, ರುದ್ರದೇವರ ಹತ್ರ ಬಂದ್ರು, ಅವ್ರು ಇನ್ನ ನಾಟಕ ಆಡಿದ್ರು, ಶೂಲವೇ ಹೊತ್ಕೊಂಡು ಬಂದ್ರು. ಯಾಕೆ ಅಂದ್ರೆ ನಿಶ್ಚಯ ಮಾಡ್ಲಿಕ್ಕಾದ್ರೂ ಕೂಡ ದೇವರು ದೊಡ್ಡವರ ನೀವು ದೊಡ್ಡವರ ಅಂತ ಶಬ್ದವಾದ್ರೂ ನನ್ನ ಹತ್ರ ಆಡತೀರಾ ಅಂತ ಬಂದ್ಬಿಟ್ರೆ. ಹರಿಯೇ ಸರ್ವೋತ್ತಮನಾದಾಗ ಸಂಶಯವೂ ಬರಬಾರದು ನಮ್ಮ ಮೇಲೆ ಅಂತ, ಅಂದ್ರೆ ಇವರ ಮೇಲಲ್ಲ, ಯಾರಿಗೆ ಸಂಶಯ ಬರುತ್ತೋ ಅವರ ಮೇಲೆ ಶೂಲ ಹೊತ್ತುಕೊಂಡು ಬರ್ತಾರಂತೆ ರುದ್ರದೇವರು. ಸರಿ, ಅವರು ನೋಡಿದ್ರು ಇಂಥ ಉಗ್ರ ರೂಪವನ್ನು ಧಾರಣೆ ಮಾಡುವ ತಾಕತ್ತು ನಮಗಿಲ್ಲಪ್ಪ ಅಂತ ಶಾಪ ಕೊಟ್ರಂತೆ, ಈ ರೂಪ ನಮಗೆ ಬೇಡ ಅಂತ. ಸರಿ, ಸ್ವಾಮಿ ಹತ್ತಿರ ಬಂದ್ರು. ಇಷ್ಟಂತೂ ಕನ್ಫರ್ಮೇಶನ್ ಇರುತ್ತಾ ನಿಮಗೆ? ನಮ್ಮಲ್ಲಿ ಕೆಲವರಿದೆ ಅಪರೋಕ್ಷ ಜ್ಞಾನಿಗಳಂತೂ ಕನ್ನಡ ಒಪ್ತೀವಿ, ಯಾರನ್ನ ದಾಸರನ್ನ ಒಪ್ತೀವಿ, ಜ್ಞಾನಿಗಳನ್ನ ಒಪ್ತೀವಿ. ಆದರೆ ನಮಗೆ ಬೇಕಾಗಿದ್ದವರ ಬಾಯಿಂದ ಬರಲಿಲ್ಲ, ಆ ಟೈಮಲ್ಲಿ ಅವರಿಗೆ ಅಪರೋಕ್ಷ ಜ್ಞಾನ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತೀವಿ. ಅರ್ಥ ಆಯ್ತಾ ನಿಮಗೆ? ವಿಜಯರಾಯರು ಹೇಳಿದ್ರಪ್ಪ ವಿಷಯ, ಇವ್ರು ಹೇಳಿದ್ರು ವಿಜಯರಾಯರು ಹೇಳಿದ್ರೆ ಅದ್ರಲ್ಲಿ ಡೌಟೇ ಇಲ್ಲ, ಕ್ವಶ್ಚನ್ ಮಾರ್ಕ್ ಇಲ್ಲ ಅಂತ ಹೇಳಿದ್ರು. ಕ್ವಶ್ಚನ್ ಮಾರ್ಕ್ ಹೇಗೆ ಬರುತ್ತೆ ಗೊತ್ತಾ? ಅಂದ್ರೆ ಅಪರೋಕ್ಷ ಜ್ಞಾನ ಎಂಬುದು ಎಲ್ಲರಿಗೂ ಎಲ್ಲ ಕಾಲ ಇರಲ್ಲ. ವಿಜಯದಾಸರು ಹೇಳಿದ್ದೆಲ್ಲ ಒಪ್ತೀವಿ, ನಮಗೆ ಬೇಕಾಗಿದ್ದಕ್ಕೆ ರಿವರ್ಸ್ ಆಗಿ ಹೇಳಿದ್ರೆ ಆ ಕಾಲದಲ್ಲಿ ವಿಜಯದಾಸರಿಗೆ ಅಪರೋಕ್ಷ ಜ್ಞಾನ ಇಲ್ಲ ಅಂತಲೂ ಹೇಳಿಬಿಡ್ತೀನಿ. ತರ್ಕ ಮಾಡ್ಲಿಕ್ಕೆ ಬರಲ್ಲ ನಿಮಗೆ, ಅದಕ್ಕೆ ಹೇಳಿದೆ ತರ್ಕದಲ್ಲಿ ಪರಿಣತರು ನಾವು, ಅದಕ್ಕೆ ಕಳಕ್ ಹೋಗ್ತಾ ಇದ್ದೀವಿ. ಸರಿ, ಒಟ್ಟಾರೆ ಇಷ್ಟೊಂದು ತರ್ಕ ಮಾಡಿದ್ರೆ ಏನ್ ನಿಶ್ಚಯ ಆಗುತ್ತಪ್ಪ? ಸ್ವಾಮಿ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಅಪರೋಕ್ಷ ಜ್ಞಾನ ಇರಬೇಕು ಅಂತ ಖಚಿತ ಆಗುತ್ತಲ್ಲ. ಅಪರೋಕ್ಷ ಜ್ಞಾನ ಇಲ್ಲದಿದ್ರೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಅಟ್ಲೀಸ್ಟ್ ಆಗಲ್ಲಲ್ಲ, ಅಷ್ಟಂತೂ ಕನ್ಫರ್ಮೇಶನ್ ಇರಲಿ. ಅಪರೋಕ್ಷ ಜ್ಞಾನಿಗಳಿಗೆ ಲಕ್ಷಣ ಏನು ಅಂದ್ರೆ, ಇಷ್ಟವರೆಗೆ ಹೇಳಿದ್ರು ಅವರ ಶಿಷ್ಯರು ಗೋಪಾಲದಾಸರು, ಅವರ ಕಾಲು ಹಿಡಿದವರು ಜಗನ್ನಾಥದಾಸರು ಅಂತ ಶ್ಯಾಮಸುಂದಾಸ ಜನ ಹೇಳ್ತಾರೆ. ವೇಣು ಧೇನು ಪಾಲ ತುರಗಾನನ ಮೋಹನ ಜಾಣ ಜಗನ್ನಾಥ ದಾಸ ಶ್ರೇಣಿಯೇ ಸಾಕ್ಷಿ ಕೇಳು ಅಂತಾರೆ. ಅದ್ಭುತವಾದಂತಹ ಪರಂಪರ. ಜಗನ್ನಾಥದಾಸರ ವರ್ಣನೆ ಮಾಡುತ್ತಾರೆ. ಅವರೆಂಥವರು ಅಂದ್ರೆ ಹೇಳ್ತಾರೆ, ಅವರ ಶರೀರದೊಳಗೆ ತತ್ವಾಭಿಮಾನಿಗಳನ್ನ ನೋಡುತ್ತಾ ಇರುತ್ತಾರಂತೆ. ಯಾರು? ಜಗನ್ನಾಥದಾಸರು. ಅವ್ರ ಶಿಷ್ಯರಿಗೆ ಕಾಣಿಸ್ತು, ನಾವು ಒಪ್ಪಲ್ಲ. ಅವರ ಶರೀರದೊಳಗೆ ತತ್ವಾಭಿಮಾನಿಗಳನ್ನ ನೋಡುತ್ತಾ ಇದ್ದರಂತೆ, ತತ್ವಾಭಿಮಾನಿಗಳ ಒಳಗೆ ದೇವರನ್ನ ನೋಡುತ್ತಾ ಇದ್ದರಂತೆ. ಹಾ, ಅಷ್ಟು ಮಾತ್ರ ಅಲ್ಲ, ಇನ್ನ ಪೆನಿಟ್ರೇಟಿಂಗ್. ಆ ತತ್ವಾಭಿಮಾನಿಗಳ ಒಳಗೆ ದೇವರು ಮಾಡುವ ಚರ್ಯ ನೋಡುತ್ತಾ ಇದ್ದರಂತೆ.
ಆಚರ್ಯಕ್ಕೆ ತಕ್ಕಂತೆ ತತ್ವಾಭಿಮಾನಿಗಳು ಮಾಡುವ ಚರ್ಯ ನೋಡತಾ ಇದ್ದರಂತೆ, ಆ ತತ್ವಾಭಿಮಾನಿಗಳ ಚರ್ಯಕ್ಕೆ ತಕ್ಕಂತೆ ತಮ್ಮಲ್ಲಿ ಆಗುವ ಚರ್ಯ ನೋಡತಾ ಬರದದ್ದು ಹರಿಕಥಾಮೃತ ಸಾರ. ಎಲ್ಲಿ ಹೇಳಿದ್ರಿ ಇದು ಅಂದ್ರೆ ಅವರು ಶಿಷ್ಯರು ಹೇಳುತ್ತಾರೆ, ಗುರು ಶಿಷ್ಯ ವಿಠಲರು ಹೇಳುತ್ತಾರೆ. ಅದ್ಭುತವಾದ ವೈರಾಗ್ಯವಂತರು ಮಹಾನುಭಾವರು ಹೇಳುತ್ತಾರೆ, ಈ ಪರಿ ನಿರಂತರದಿ ಆ ಪಾದ ಮೌಳಿ ತನ ಕಾಪ ಯೋಜ ಮುಖರ ರೂಪಗಳಲ್ಲಿ. ಆ ಒಳಗೆ ಭಗವಂತನ ಬ್ರಹ್ಮಾದಿ ಪಯೋಜಜ ಮುಖರ ಅಪಾದ ಮೌಳಿ ಪರ್ಯಂತ, ತಮ್ಮ ಶಿರಸ್ಸು ಮೊದಲುಕೊಂಡು ವಿಷಯ ಪಾದ ಮೊದಲುಕೊಂಡು ಶಿರಸ್ಸು ಪರ್ಯಂತ ಎಲ್ಲಾ ದೇವತೆಗಳು ಕೂತಿದ್ರೆ ಅವರಲ್ಲಿ ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲಿ, ಪರಮ ಪುರುಷನ ವ್ಯಾಪಾರ ನೋಡುತ್ತಲಿ, ಅಪಾರ ಮಹಿಮನ ಸ್ವರೂಪ ಸ್ಮರಿಸುತ್ತಲಿ. ಅದ್ಭುತ ಆ ಭಗವಂತನ ಮಹಿಮ, ದೊಡ್ಡವರ ಮಹಿಮ ಎಲ್ಲ ನೋಡತಾ ಇದ್ದವರು ಜಗನ್ನಾಥದಾಸರು ಅಂದ್ರೆ ಅವರು ಅನುಗ್ರಹ ಮಾಡಿದ ಗೋಪಾಲದಾಸರು ಹೇಗಿರಬೇಕು, ಹೇಗಿರಬೇಕು ಅಂದ್ರೆ ಇವರು ಅವರು ನಾವು ಹೇಳೋದಲ್ಲ, ಇವ್ರಕ್ಕಿಂತ ಗೋಪಾಲದಾಸರು ಇಷ್ಟು ಶ್ರೇಷ್ಠ ಶ್ರೇಷ್ಠ ನಮ್ ಸ್ಕೇಲ್ ಇಟ್ಕೊಂಡಲ್ಲ, ಗೋಪಾಲದಾಸರ ಸ್ಟೇಟ್ಮೆಂಟ್ ತಗೊಂಡಾಯ್ತಲ್ಲ, ಎನ್ನ ಭಿನ್ನಪ್ಪ ಕೇಳು ಧನ್ವಂತರಿ ದಯ ಮಾಡುವ ಸಣ್ಣ ವೈವ ಕೇವಲ ಅಂದ್ರೆ ಇಷ್ಟು ಸುಧಾ ಓದಿ ಬಂದಂತ ಇವರು ಜಸ್ಟ್ ಕಿಡ್ ಅಂತ ಹೇಳಿದ್ರೆ ಅವರು ಎಂಥವರಾಗಿರ್ಬೇಕು. ಅಂಥ ಗೋಪಾಲದಾಸರು ಪಲ್ಟಿ ಹೊಡೆದು ವಿಜಯಾಸರ ಮುಂದೆ ಅಪ್ಪ ಏನಿಲ್ಲ ಹೇಳುತ್ತಾರೆ, ಬಿಸಿಲಿನಲ್ಲಿ ಒಣಗಿದ ಸಸಿಗಳಂದರಿ ನಾವಿಪ್ಪೆವೋ, ಶಿಶುಗಳಂದರಿ ನಾವಿಪ್ಪೆವೋ ಅಂತ ವಿಜಯದಾಸರ ಪಾದಕ್ಕೆ ಬಿದ್ದರೆ ಆ ವಿಜಯದಾಸರ ವಿಶೇಷವಾದ ಉಪಾಸನೆ ಹೇಗಿರಬೇಕು, ಒಳಗೆ ದೇವರ ದರ್ಶನ ತತ್ವಾಭಿಮಾನಿಗಳ ದರ್ಶನ ಹೇಗಿರಬೇಕು, ದಿವಿಜರಾವೇಶದಿಂದ ಅವನಿಯೋಳು ಉದಿಸಿದೆಯೋ ವಿಜಯರಾಯ ಅಂತಾರೆ. ವಿಜಯರಾಯರೇ ಹಾಗಿದ್ರೆ ಭೃಗು ಮಹರ್ಷಿಗಳ ಒಂದು ತುಂಡಾದ ವಿಜಯದಾಸರು, ಇಡೀ ಭೃಗು ಮಹರ್ಷಿಗಳು ಬರಲಿಲ್ಲ ಅಲ್ಲಿ, ಅವರ ಅಂಶ ಜಸ್ಟ್ ಪಾರ್ಟ್ ಅಂಡ್ ಪಾರ್ಸಲ್ ಒಂದೇ. ಅಲ್ಲೇ ಅಷ್ಟು ತಾಕತ್ತಿದ್ರೆ ಮೂಲ ರೂಪದಲ್ಲಿ ಎಷ್ಟಿರಬೇಕು, ಅದಕ್ಕೆ ಸ್ವಲ್ಪ ಸ್ಲೋ ಹೋಗ್ಬೇಕು ನಾವು, ಫಾಸ್ಟ್ ಹೊಟ್ಟೋಗ್ಬಿಡ್ತೀವಿ. ಈಗ ನೋಡಿ ಭೃಗು ಮಹರ್ಷಿಗಳಂದ್ರೆ ಏನದು, ಫೈರ್ ಬ್ರ್ಯಾಂಡ್ ಫಸ್ಟ್ ಕ್ಲಾಸ್ ಆಗಿ ಒಳಗೆ ಭಗವಂತನ ಅನುಗ್ರಹ ಇದೆ. ಅಂಥವರು ವೈಕುಂಠಕ್ಕೆ ಹೋಗಿದ್ದಾರೆ, ಇಷ್ಟು ಯಾಕೆ ಹೇಳಿದ್ರೆ ಇಲ್ಲಿ ಕೆಲಸ ಇದೆ. ದೇವರನ್ನು ನೋಡುತ್ತಾರೆ, ಮಲಗಿದ್ದಾನೆ ಒಳಗೆದ್ದಿದ್ದಾನೆ, ಇಲ್ಲಿ ಎದ್ದಿದ್ದಾನೆ ಅದರಿಗೆ ಮಲಗಿದ್ದಾನೆ, ಮಲಗಿದ್ದವ ಸುಮ್ಮನೆ ಕೂತಿಲ್ಲ ಒಳಗೆ ಎದ್ದು ಓದಿ ಓದಿ ಅಂತ ಹೇಳುತ್ತಾ ಇದ್ದಾನೆ. ಏನು ಮಾಡಬೇಕು, ಸುಮ್ಮನೆ ನಮ್ಮ ದಡ್ರಾದ ಓದ್ಬಿಡ್ತೀವಪ್ಪ. ಅವರು ಒಳಗೆ ಆ ಸ್ವಾಮಿ ನೋಡುತ್ತಾ ಇದ್ದಾರೆ, ತತ್ವಾಭಿಮಾನಿಗಳ ಚರ್ಯ ನೋಡುತ್ತಾ ಇದ್ದಾರೆ, ಓದಿಬೇಕಂತ ಪ್ರೇರಣೆ ಆಗ್ತಾ ಇದೆ. ಯಾವನನ್ನ ಬಾಯಿ ತುಂಬ ಬೈದ್ರೆ ಸಾಕು ಫ್ಲೈಟಲ್ಲೇ ಕಳಿಸಿಬಿಡ್ತಾರೆ ಅಂದಂತ ಮಸ್ಸಿಗೆ ಅವನ ಒದ್ರೆ ಗತಿ ಏನ್ರಿ. ಮತ್ತೆ ಅವನನ್ನ ಒದಿಬೇಕು ಅಂತ ಮನಸ್ಸಲ್ಲಿ ಬರ್ತಾ ಇದೆ ಸ್ವಾಮಿ. ಮಹಾನುಭಾವ ಸರ್ವೋತ್ತಮ ಎಂಬ ಎಚ್ಚರವೂ ಒಂದು ಕಡೆ ಇದೆ, ಅವನೇ ಈ ತರ ಕೊಡತಾ ಇದ್ದಾನೆ ಎಂಬ ಎಚ್ಚರ ಒಂದು ಕಡೆ ಇದೆ, ಇನ್ನೊಂದು ಕಡೆ ಪ್ರಬಲವಾಗಿ ಪ್ರೇರಣೆ ನಡೆಯುತ್ತಾ ಇದೆ ಸ್ವಾಮಿದು. ಏನು ಮಾಡಬೇಕು, ಭಗವಂತನ ಶರಣಾಗತರಾಗ್ತಾ ಇದ್ದಾರೆ, ಅದು ಕೊಟ್ಟದ್ದು ಅವನೇ. ಆ ಶರಣಾಗತಿಯನ್ನು ಕೊಟ್ಟು ಅಪರೂಪದ ಚಿಂತನೆಯನ್ನು ಕೊಡುತ್ತಾ ಇದ್ದಾನೆ ಮಹಾನುಭಾವರಿಗೆ. ಅವರು ಕಾಲು ಎತ್ತಿಲ್ಲ, ಎಬ್ಬಿಸ್ತಾ ಇದ್ದಾನೆ ಸ್ವಾಮಿ, ಒಳಗಿದ್ದವ ಅವರ ವಶವಿದೆಯೇ, ಸ್ವಾಮಿ ಎಬ್ಬಿಸಿ ಹೊಡೆಸ್ತಾ ಇದ್ದಾನೆ, ವಶವಿಲ್ಲ, ಹರಿಯ ಪಾದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಪ್ರಾರಬ್ಧ ಕರ್ಮ ಪ್ರಬಲವಯ್ಯ ಹೇಳುತ್ತಾರೆ, ದಾಸನಾದರೂ ತಪ್ಪದಯ್ಯ ಅನುಭವಿಸಲಿಬೇಕು ಅಂತಾರೆ. ಅದಕ್ಕೆ ಸ್ವಾಮಿ ಕರಕೊಂಡು ಬಂದು ತನ್ನ ಮನೆಗೆ ಕರೆಸಿಕೊಂಡು ಓದಿಸಿಕೊಂಡ ಅವರ ಕರ್ಮ ಕಳಿಲಿಕ್ಕೆ. ಪಾಪ ಅವನೆಷ್ಟುದು ಪೇಷನ್ಸ್ ಇರಬೇಕು, ನಮ್ಮ ಕರ್ಮ ಕಲಿಲಿಕ್ಕೆ ನಮ್ ಸರೋದಿಸ್ಕೊಂತಾನಲ್ಲ. ಅದಕ್ಕೆ ಹೇಳ್ತಾರೆ ಆ ಓದಿಯೋ ಕಾಲಕ್ಕೆ ಕಾಲ್ ಇಡೋ ಕಾಲಕ್ಕೆ ನಮಗೆ ಓದಿಯೋದು, ಆ ಕಾಲ್ ಇಡೋ ಕಾಲಕ್ಕೆ ಸ್ವಾಮಿ ನನ್ನ ವಶವಿಲ್ಲದ ಚರ್ಯ, ನನ್ನ ಕರ್ಮಾನುಸಾರ ನೀ ಮಾಡಿಸುವ ಚರ್ಯ ಇದು, ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಕೈಯಿದ್ರು. ಆ ಪೂಜಾ ಹೇಗೆ ಮಾಡಿದ್ರು ಅಂದ್ರೆ ಒಬ್ಬ ಜ್ಞಾನಿಗಳು ಹೇಳ್ತಾರೆ, ಆ ನಮ್ಮ ಕಾಲಿನ ಸುತ್ತು ಆಧಾರವಾಗಿ ಸ್ವಾಮಿಯ ಪಾದ ಇದೆ, ನಮ್ಮ ಶರೀರದ ಸುತ್ತು ವಿರಾಟ್ ರೂಪಿ ಇದ್ದಾನೆ,
ಅದಕ್ಕೆ ಕಾಲ್ ತೊಳಿತೀರಲ್ಲ, ತೊಳೆಯೋ ಕಾಲಕ್ಕೆ ಯಾರ ಕಾಲ್ ತೊಳೆಯೋದು? ಆಚಾರ ಕಾಲ್ ತೊಳೆದೇವೆ ಅಂತ ನೀವು ತೊಳೆದು ಆಚಾರರು ಕೂಡ ನನ್ನ ಕಾಲೇ ತೊಳೆದ್ರು ಅಂತ ತೊಳ್ಕೊಂಡ್ರೆ ಆ ನೀರಲ್ಲಿ ಪ್ರಪಂಚದೊಳಗಿರುವ ಎಲ್ಲಾ ಕಾಲವೇ ನೀರು ಬಂದಿರುತ್ತೆ. ಭಗವಂತರ ಪಾದ ತೊಳೆದೇವೆ ಅಂತ ಅವರಿಗೂ ಇವರಿಗೂ ಇದ್ರೆ 3.5 ಕೋಟಿ ತೀರ್ಥಗಳು ಅಲ್ಲಿ ಬಂದಿರುತ್ತೆ. ಯಾಕೆ ತೊಳೆದದ್ದು? ಸ್ವಾಮಿಯ ಪಾದ. ಅರಣ್ಯಕಾಚಾರ್ಯ ಹೇಳುತ್ತಾರೆ, ನಮ್ಮ ಪಾದದ ಸುತ್ತೂ ಸ್ವಾಮಿ ನಿಂತಿರ್ತಾನೆ. ಆ ಪಾದದ ಅಂದ್ರೆ ಅಂಗಾರಿನಲ್ಲಿ ನಮ್ಮ ರೇಖೆಗಳಿರುತ್ತಲ್ಲ, ಆ ರೇಖೆಗಳ ಆಧಾರವಾಗಿ ದೇವರ ರೇಖೆಗಳು ಮೂಡಿರುತ್ತೆ. ದೇವರ ಕಾಲಲ್ಲಿ ನಮ್ಮ ಕಾಲಿಗೆ ಆಧಾರವಾದ ದೇವರ ಕಾಲಲ್ಲಿ ರೇಖೆಗಳಿವೆ. ಆ ರೇಖೆಗಳು ಹೇಗಿರುತ್ತೆ ವರ್ಣನೆ ಮಾಡುತ್ತಾರೆ. ಧ್ವಜ, ವಜ್ರ, ಅಂಕುಶ, ಪದ್ಮ ಅಲ್ವಾ? 4 ಕೊಡ್ತಾರೆ ಸದ್ಯಕ್ಕೆ. ಐತಿ ಹೋಗ್ಬಾರ್ದು, ಸತ್ವ ಚಿತ್ತು ಆನಂದ ಆತ್ಮ ಸಾಕು ಅಂದ್ರು. ಅದರಲ್ಲಿ ಬರೇ ಆತ್ಮ ಒಂದು ಸಾಕು ಅಂತಾರೆ ನಮಗೆ, ನಾವು ಅಷ್ಟು ಲೋಕರಿಡಲಿದ್ದೀವಿ ಸಾಕು ನಮಗೆ ಅಂತ. ಸರಿ, 4 ಕೂಡ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ತಯಾರಾದ ರೇಖೆಗಳವು. ನೋಡತಾ ಇದ್ದಾರೆ ಸ್ವಾಮಿ, ಅಲ್ಲಿರೋ ನಿನ್ನ ರೂಪ ನಿನಗೆ ಐಕ್ಯ ಅಂತ ಚಿಂತನೆ ಮಾಡಿದರು. ಅದ್ಭುತವಾಗಿ ಭಗವಂತನ ಪೂಜಾ ಕಾಲಿದ್ರೂ ಮಾಡಿದರು. ಆದರೆ ಆಚಾರ್ಯರು ತಾತ್ಪರ್ಯ ಹೇಳ್ತಾರೆ, ಪಾದದಿಂದ ತಾಡನ ಮಾಡಿದ ದೋಷದಿಂದಾಗಿ ಜರ ಎಂಬ ವ್ಯಾಧರಾದರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ದೇವರ ಇದು ಸ್ವಾಮಿ ನಿನ್ನ ಪ್ರೇರಣಯ್ಯ ಮಾಡಿಸ್ತಾ ಇದ್ಯಾ, ನಿನ್ನ ಪೂಜೆಯಾಗಲಿ ಹರಿಯೇ ದಯವಿಟ್ಟು ಉದ್ಧಾರ ಮಾಡು ಅಂತ ಕೇಳಿಕೊಂಡ್ರೆ ಅದು ದೋಷ ಹೇಗಾಯಿತು ಅಂದ್ರೆ ಅದೇ ಹೇಳ್ತಾ ಇದ್ದಾರೆ. ಶ್ರೀನಿವಾಸನ ಕಥಾ ಹೇಳ್ತಾ ಬಂದ್ರಲ್ಲ ನಿನ್ನೆ, ಏನೇ ಪಾಪಗಳು ಮಾಡಿದರೂ ನೋವಾಗದೆ ಉಣಿಪನಯ್ಯ ಅಂತ ಹೇಳ್ತಾ ಬಿಡಲ್ಲ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ದೇವದೇವೇಶನ ಕರುಣತ್ವ ಇಂತಲ್ಲ, ನೋವಾಗ ಕೊಡದಂತೆ ಉಣಿಪ. ಪಾಪ ಮಾಡಿದ್ದೇನೋ ಪಾಪ ದೇವರನ್ನು ಹೊಡೆಯೋದೆ. ಆದರೆ ಈ ಕರ್ಮದಲ್ಲಿ 2 ರೀತಿ, ಪುಣ್ಯ ಬೀಜ ಪಾಪ ಕರ್ಮ, ಪಾಪ ಬೀಜ ಪುಣ್ಯಕರ್ಮ ಅಂತ 2 ರೀತಿ ಇದೆ. ಅಂದರೆ ಒಳಗೇನೋ ಪುಣ್ಯ ಚಿಂತನೆ, ಮೇಲ್ನೋಟಕ್ಕೆ ಪಾಪ, ಅದರ ಸೆಕ್ಷನೇ ಬೇರೆ, ಆ ಪಾಪದ ಉಣಿಸೋ ಸೆಕ್ಷನೇ ಬೇರೆ. ಮೇಲ್ನೋಟಕ್ಕೆ ಪುಣ್ಯಕರ್ಮ, ಒಳಗೆಲ್ಲ ಕೊಳಕು, ಪಾಪ ಇರುತ್ತೆ, ಪಾಪದ ಆಲೋಚನೆ ಇರುತ್ತೆ, ಅದಕ್ಕೆ ಬೇರೆ ಸೆಕ್ಷನೇ ಕೊಟ್ಬಿಡ್ತಾನೆ ಭಗವಂತ ಮೇಲ್ನೋಟದ ಪುಣ್ಯಕ್ಕೆ. ಆದರೆ ಇಲ್ಲಿ ಹೇಳುತ್ತಾರೆ ಇವರು ಮಾಡಿದ್ದು ಪುಣ್ಯ ಬೀಜ ಪಾಪಕರ್ಮ. ದೇವರನ್ನು ಹೊಡೆದದ್ದು ಹೌದು ಪಾಪಕರ್ಮ, ಆದರೆ ಪುಣ್ಯ ಬೀಜ. ಏನು ಪುಣ್ಯ ಬೀಜ? ನೀ ಮಾಡಿ ಮಾಡಿಸಿದ್ದು ಹರಿಯೇ ಅಂತ ಮೊರೆ ಬಿದ್ರು, ಶರಣಾಗತಿಯಿಂದ ಬಿದ್ರು. ಬಿದ್ದದ್ದಷ್ಟಕ್ಕೆ ತಪ್ಪು ತಿಳುವಳಿಕೆ ನಮ್ಮಲ್ಲಿರುತ್ತೆ. ಹರಿಕಥಾಮೃತ ಸಾರ ಓದಿ ಅಪಾರ್ಥ ಮಾಡಿಕೊಂಡವರ ಗುಂಪಿಗೆ ಹಾಗಿರುತ್ತೆ. ಆ ಪಾಪ ಮಾಡಿದವ? ಮಾಡಿಸಿದನ ಭಗವಂತ, ಕೃಷ್ಣಾರ್ಪಣ ಅಂದವ, ಮುಗಿದೋಯ್ತು ಪಾಪ ಎಲ್ಲ ಕ್ಲೀನ್ ಬೌಲ್ಡ್ ಅಂತ. ಇಲ್ಲ ಅಂತ ಹೇಳ್ತಾರೆ, ಮೂಗಿದು ಉಣಿಸ್ತಾನಂತೆ. ಉಣಿಸೋ ರೀತಿ ಬೇರೆ ಇರುತ್ತೆ, ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಆ ಪಾಪ ನಡೆದಾಗ ತಾನೇ ಅವರಿಂದ ಪಾಪ ಮಾಡಿಸಿದಾಗ ಪಶ್ಚಾತ್ತಾಪ ಕೊಟ್ಟೇ ಕೊಡ್ತಾನೆ. ಆ ಪಶ್ಚಾತ್ತಾಪ ತಾನೇ ಕೊಟ್ಟಾಗ ಅಂಥವರಿಗೆ ಕೊಡುವ ಶಿಕ್ಷೆಯೇ ಬೇರೆ. ಕೆಲವರಿಗೆ ಪಾಪ ಕಾರ್ಯ ತಾನೇ ಮಾಡಿಸಿದಾಗ ಅವರ ಕರ್ಮಾನುಸಾರವೇ ಪಶ್ಚಾತ್ತಾಪವೂ ಕೊಡಲ್ಲ, ಖುಷಿಯಿಂದಿರ್ತಾರೆ. ಏಕಾದಶಿ ಚಿಪ್ಸ್ ತಿನ್ನು, ಗೋವಿಂದಾನು, ರಂಗಪ್ರೇರಣೆಯ ರಂಗಪ್ರೀತ್ಯರ್ಥಂ, ಅದು ಸೆಕ್ಷನ್ ಬೇರೆ ಇರುತ್ತೆ. ಯಾಕೆ? ತಪ್ಪು ಮಾಡಿಸಿದ ಸ್ವಾಮಿಯೇ, ಮಾಡಿಸಿದ ಸ್ವಾಮಿಯೇ ಸಜ್ಜನನಾಗಿದ್ದರೆ, ಕರ್ಮ ಸರಿಯಾಗಿದ್ದರೆ ಪಶ್ಚಾತ್ತಾಪ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಇನ್ನೇನೋ ಕೂತಿದೆ, ಪಶ್ಚಾತ್ತಾಪ ಬರಲಿಕ್ಕೂ ಪಾಪ ಅಡ್ಡಿ ಕೂತಿದೆ ಅಂತರ್ಥ ಅಷ್ಟೇ ಹೊರತು ಶಾಸ್ತ್ರ ಅಪಾರ್ಥ ಮಾಡಿಕೊಂಡ್ರೆ ಹೇಗೆ? ನೋಡಿದರು ಸ್ವಾಮಿಯನ್ನ ಹೊಡೆದದ್ದಕ್ಕೆ ಅದೇನು, ಅದು ದೋಷವೇ, ಅದಕ್ಕೆ ವ್ಯಾಧರಾಗಿ ಹುಟ್ಟಿ ಬಂದ್ರು. ನೋಡಿ, ದೇವ ಬೀಳಲಿಲ್ಲ, ಆ ಪಾಪಕ್ಕೆ ತಕ್ಕಂತೆ ಹುಟ್ಟಿಸಿದ. ಅಲ್ಲ, ಹೊಡೆದರೆ ಏನು ಮಾಡಬೇಕು? ಅಲ್ಲಿಂದಲ್ಲಿಗೆ ತಮಸ್ಸು ಕಳಿಸ್ಬೇಕಾ? ಇಲ್ಲ, ಕಾಲ ಹಿಡಿದು ತೊಳೆದು ಮಾಡಿದ. ಯಾಕೆ? ಒಳಗೆ ಪುಣ್ಯ ಬೀಜ ಕೂತಿತ್ತು. ಅದಕ್ಕೆ ಅಪ್ಪ ಈ ಕೂಸು ಬಂದು ಕಾಲಿಂದಲೂ ಪೂಜೆ ಮಾಡ್ತಲ್ಲ ಅಂತ ಹೇಳಿ ಜಗತ್ತಿಗೆ ಕಾಲು ಹಿಡಿದು ತೋರಿಸಿದ. ಈ ಕಾಲು ಹಿಡಿದ್ರೆ ನೀವು ಉದ್ಧಾರ ಆಗ್ತೀರಾ ಅಂತ ತಾನ ಕಾಲು ಹಿಡಿದು ತೋರಿಸಿದ. ಸರಿ, ವ್ಯಾಧರಾಗಿ ಬಂದರಲ್ಲ, ಬಂದು ಮಾಡಿದ್ದೇನು? ಮತ್ತ ಅದೇ ಕೆಲಸ, ಸೇಮ್ ರಿಪೀಟ್ ಆಗ್ತಾ ಇದೆ. ಅಲ್ಲಿ ಕಾಲಿಂದ ಹೊಡೆದ್ರು, ಇಲ್ಲಿ ಬಾಣದಿಂದ ಹೊಡೆದ್ರು. ಹೊಡೆಸಿದ, ನೋಡಿ ಪೆಟ್ಟು,
ಹೊಡಿ 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 ಅಂತ ಹೊಡೆಸ್ಕೊಂಡ. ಹೊಡೆದ ಮೇಲೆ ಏನ್ ಮಾಡಿದ? ಆದ್ರೆ ಬಾಣದಿಂದ ಹೊಡೆದ್ರೆ ಏನ್ ಮಾಡ್ಬೇಕು? ಅಲ್ಲಿಗಲ್ಲಿಗೆ ಇಲ್ಲ, ವಿಮಾನ ಬಂದು ಕರಕೊಂಡು ಹೋಯಿತು ಅಂತ ಹೇಳ್ತಾರೆ. ಇದೆಲ್ಲೇ ಆದ್ರೂ ಇರುತ್ತೆ. ದೇವರಿಗೆ ಬಾಣದಿಂದ ಹೊಡೆದ್ರೆ ವಿಮಾನದಿಂದ ಕರ್ಕೊಂಡು ಹೋಗ್ತಾರ ಅಂದ್ರೆ ಆಚಾರರು ತಾತ್ಪರ್ಯದಲ್ಲಿ ದೋಷವಶಾತ್ ಆ ಏನು ದೇವರನ್ನ ಹೊಡೆದ ದೋಷದಿಂದ ಇಂಥ ಜನ್ಮ ಬಂತು ಅಂದ್ರೆ ಆ ದೋಷ ಸರಿಯಾಗಿ ನೋಡಿ ಅಂತರ್ಥ. ನಮ್ಮಂತೆ ದೋಷ ಅವರದ್ದಲ್ಲ. ಆ ರೀತಿಯಲ್ಲಿ ಪೆಟ್ಟು ಕೊಟ್ಟಂಥವರಿಗೆ ಬಾಣದಿಂದ ಮತ್ತೂ ಪೆಟ್ಟು ತಗೊಂಡು ಮತ್ತು ಕಳಿಸಿದನ, ಮತ್ತು ಬೀಳಲಿಲ್ಲ ಮಹಾರಾಯ, ಮತ್ತು ನನ್ನ ಹೊಡೆದೆಯಲ್ಲ. ಯಾಕೆಂದ್ರೆ ನಿನ್ನಂಥವ್ರು ಮೂಲೆ ಕೂತಿದ್ರು, ಇವ್ರ ಗತಿ ಏನು ಮಿಕ್ಕವರದ್ದು? ಅಲ್ಲಿ ಹೇಳುತ್ತಾರೆ ಇವರೆಲ್ಲ ಯಾರು? ಭೃಗು ಮಹರ್ಷಿಗಳು ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ತೀರಾ? ಒಪ್ಪಲೇಬೇಕು. ಅರಣ್ಯಕಾಚಾರ ಕೇಳುತ್ತಾರೆ, ಸ್ವಲ್ಪ ಸಮಯ ಎಚ್ಚರ ಕೊಡಿ, ನಂಗೆ ಇರಲ್ಲ. ಐದು ಹತ್ತು ನಿಮಿಷ ಸಾಕ? ಅವ್ರು ಬರಬೇಕಾ ಸರ್? ಕಾಲನಾಮಕ ಸ್ವಲ್ಪ ನನ್ನ ಮೇಲೆ ಸಮ್ಮುಖನಾಗಿಲ್ಲ, ಅದಕ್ಕೆ ನಾನು ಹೇಳ್ತಾ ಇರ್ತಾ ಇರ್ತೀನಿ. ಮತ್ತೆ ನೀವು ಊಟಕ್ಕೆ ತೊಂದರೆ ಆಗ್ಬಾರ್ದು. ಅದಕ್ಕಂದ್ರೆ ಊಟಕ್ಕೆ ಕಾಟ ಆಗ್ಬಾರ್ದು, ಊಟದ ಮುಂದೆ ಪ್ರವಚನ ಕಾಟ ಅಂತ. ಸರಿ ಸರಿ ಸರಿ, ಅಲ್ಲ ಮಧ್ಯೆ ಯಾಕೆ ಮಾತಾಡಿಸಿದೆ? ಪ್ರವಚನ ಮಾಡ್ತಾ ಮಾಡ್ತಾ ಮಧ್ಯೆ ಯಾಕೆ ಮಾತಾಡಿಸಿದೆ? ತೂಕಡಿಕೆ ಬಂದ್ರೆ ಸ್ವಲ್ಪ ಏನು ಅಲ್ವಾ, ಇಲ್ಲ ಜೋಕ್ ಹಾಕ್ಬೇಕು. ಜೋಕ್ ಹಾಕಿದ್ರೆ ಹೇಳ್ತೀರಾ, ಮತ್ತ ಜೋಕಿನ ಪ್ರಭಾವ ಮುಗಿಯೋವರೆಗೂ ಪ್ರವಚನ ತಲೆಗೆ ಹೋಗಲ್ಲ. ಆದ ಕಾರಣ ಸ್ವಲ್ಪ ಎಬ್ಬಿಸಿದೆ ಅಷ್ಟೇ, ಇನ್ನೇನಿಲ್ಲ. ಸರಿ, ಮತ್ತ ಅವರನ್ನ, ಇವರು ಅಪರೋಕ್ಷ ಜ್ಞಾನಿಗಳಲ್ಲ. ಅಲ್ಲಿ ಪ್ರಶ್ನೆ ಬರುತ್ತೆ, ಊಟಕ್ಕೆ ಕೂತಿದ್ದಾರೆ, ಗಂಗಾಳ ತುಂಬಾ ಒಳಕ್ ಹೋಗಿದೆ, ತಿಂದ್ಬಿಟ್ಟಿದ್ದಾರೆ ಗಂಗಾಳದನ್ನ ಎಲ್ಲ ತಿಂದ್ಬಿಟ್ಟಿದ್ದಾರೆ. ನಾಳೆಕ್ಕಂತ ತೆಗೆದಿಟ್ಟಿದ್ರು, ಇವತ್ತಿಂದು ಊಟ ಬಡಿಸಿದ್ದಾರೆ, ನಾಳಿಗೆ ಅಂತ ಕೂಡ ತೆಗೆದಿಟ್ಟಿದ್ರು, ಏನೋ ಸ್ಪೆಷಲ್ ಸ್ವೀಟ್ಸ್ ಇಟ್ಟಿದ್ರು. ಅದು ಮುಗಿಸಿಬಿಟ್ಟಾಯಿತು. ಏನೋ ಯಜಮಾನರು ಸ್ವಲ್ಪ ಇಟ್ಟುಕೊಂಡಿದ್ರು ದಾಕ್ಷಿಣ್ಯ, ಇದು ಬಡಿಸ್ಲಾ ಅಂದ್ರೆ ಬೇಡಪ್ಪ ಜಾಸ್ತಿ ಆಗುತ್ತೆ ಸಾರಿ ಅಂದ್ರೆ ಆಶ್ಚರ್ಯ ಆಗಲ್ಲ ನಮಗೆ. ಇಟ್ಟು ತಿಂದವರಿಗೆ ಇಟ್ಟು ಹೆಚ್ಚಾಗುತ್ತಾ? ನಮ್ಮ ತೆಲುಗಿನಲ್ಲಿ ಗಾದೆ ಮಾತು ಬರುತ್ತೆ, ಲಕ್ಷ ಭಕ್ಷಾಲು ತಿನ್ನ ಲಕ್ಷಮ್ಮಕು ಒಕ ಭಕ್ಷಂ ಲಕ್ಷಮ ಅಂತ. ಲಕ್ಷ ಭಕ್ಷ್ಯಗಳು ತಿಂದವಳಿಗೆ ಒಂದು ಭಕ್ಷ್ಯ ಲಕ್ಷವೇ ಅಂತ ಅರ್ಥ. ಸಂಚಿತ ಎಷ್ಟೆಷ್ಟು ಪ್ಯಾಕೆಟ್ ಕೂತಿವೆ ಅದು ಸುಟ್ಟು ಬಿಡುತ್ತಾನೆ, ಆಗಾಮಿ ಅಂಟದಂತೆ ಮಾಡುತ್ತಾನೆ, ಚೂರು ಪ್ರಾರಬ್ಧ ಸುಡಲ್ಲಂತೆ, ಯಾಕ್ರಿ ಅಂತ ಪ್ರಶ್ನೆ ಮಾಡುತ್ತಾರಲ್ಲಿ. ಸುಡ್ಲಿಕ್ಕಾಗಲ್ಲೇನಿ ತನಗೆ, ಸುಡ್ಲಿಕ್ಕಾಗದೆ ಉಳಿಸಿದನ ಪ್ರಾರಬ್ಧ ಅಂತ ಅಂದ್ರೆ ಅವಾಗ ಅರಣ್ಯಕಾಚಾರ ಬಿಚ್ಚುತ್ತಾರೆ ಒಳಗಿನ ರಹಸ್ಯ. ಇಲ್ಲ, ಇವರೆಲ್ಲರೂ ಕೂಡ ಆ ಪ್ರಾರಬ್ಧ ಕೂಡ ಇಮ್ಮಿಡಿಯೇಟ್ ಆಗಿ ಸುಟ್ಟೋಗ್ಬಿಟ್ಟು ಮೇಲೆ ಕೊಟ್ಟೋಗ್ಬಿಟ್ರೆ ಇಲ್ಲಿದ್ದವರ ಗತಿ ಏನು? ಎಲ್ಲ ನಮ್ಮಂತವರ ಪ್ರವಚನಕಾರ ಸಿಗ್ತಾರೆ ನಿಮಗೆ. ದೇವ್ರು ನಾವು ನೋಡಿಲ್ಲ, ಕನ್ಫರ್ಮ್ಡ್ ನಾವು, ಆದರೆ ದೇವ್ರು ನೋಡಿದವ್ರಿಗಿಂತ ಹೆಚ್ಚಾಗಿ ಹೇಳ್ತಾ ಇರ್ತೀವಿ. ದೇವ್ರು ನೋಡಿದವರಿಗೆ ಡೌಟ್ ಬರುತ್ತೆ, ಹೀಗಿರ್ತಾನ ದೇವ್ರು? ಎಲ್ಲ ನಮ್ಮಂಥವರೇ ಸಿಗ್ತಾರೆ. ಅದಕ್ಕೆ ದೇವರು ನೋಡಿದವರು ಒಬ್ಬರಾದರೂ ಇರಬೇಕಲ್ಲ, ಅದಕ್ಕೆ ಅಪರೋಕ್ಷ ಜ್ಞಾನಿಗಳಿಗೆ ಪಾರಬ್ಧ ಕರ್ಮ ಉಳಿಸಿ ಮಿಕ್ಕವರಿಗೆ ತನ್ನ ದರ್ಶನಕ್ಕೆ ಅದು ಸಾಧನೆ ಆಗಲಿ. ಅಲ್ರಿ, ಮಿಕ್ಕವರು ಸಾಧನಕ್ಕೋಸ್ಕರ ಅವ್ರು ಯಾಕೆ ಉಣಬೇಕು ಪ್ರಾರಬ್ಧ ಅಂದ್ರೆ, ಆ ಪ್ರಾರಬ್ಧ ಕರ್ಮ ಉಣ್ಣೋದರಿಂದ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೆ ಕಾರಣ ಆಗುತ್ತಂತೆ. ಎಷ್ಟು ಪ್ರಾಫಿಟ್ ಕೊಟ್ಬಿಡ್ತಾರೆ ಭಗವಂತ ಅಲ್ವಾ? ಆ ಪ್ರಾರಬ್ಧ ಕರ್ಮ ನೆಪ ಮಾಡಬೇಕಲ್ಲ, ಅದೇ ನೆಪ ಆಗಿದ್ದು. ನೀನು ಎಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗ್ಬೇಕಪ್ಪ, ಅದಕ್ಕೆ ಬಂದು ಹೊಡೆದು ಅದಕ್ಕಾಗಿ ಮತ್ತೂ ಬಾ, ಮತ್ತೂ ಹೊಡಿ ನನ್ನ ಬಾಣದಿಂದ. ಸರಿ, ಮತ್ತೇನು ಮಾಡ್ಲಿ ಸ್ವಾಮಿ, ನೀ ಹೇಳಿದು ಮಾಡಬೇಕು. ನೋ ಅದರ್ಗೋ, ಅದಕ್ಕೆ ಆ ಫಲದಿಂದ ಮತ್ತೂ ಬಾ, ಎಲ್ಲಿ ಕಲಿಯುಗದಲ್ಲಿ ಬಾ ಅಂದ್ರು. ಕರ್ಕೊಂಡು ಬಂದ ಸ್ವಾಮಿ, ಕರ್ಕೊಂಡು ಬಂದು ಪುರಂದರದಾಸರ ಮನೆಯಲ್ಲಿ ಕರುವಾಗಿ ಹುಟ್ಟಿಸಿದ, ನಂತರ ಪುರಂದರದಾಸರ ಮಗನಾಗಿ ಹುಟ್ಟಿಸಿದ, ಮಗುವಾಗಿ ಹುಟ್ಟಿಸಿದ್ದಕ್ಕೆ ಹಠ ಕೊಟ್ಟ, ವಿಚಿತ್ರ ಹಠ, ಯಂತ್ರೋದ್ಧಾರಕ ಬಾಯಿ ತೆಗುವಂತೆ ಮಾಡುವ ಹಠ, ಇಂಥ ಹಠ. ಅದಕ್ಕೆ ಹೇಳ್ತಾರೆ ಸಾಧನೆ ಮಾಡಬೇಕಾದ್ರೆ ಛಲ ಬೇಕು ಅಂತ ಇವ್ರು ಹೇಳ್ತಾ ಬರ್ತಾರೆ. ಛಲ ಅಂದ್ರೆ ಏನ್ರಿ ಅಂತ ಕ್ವಶನ್ ಮಾಡಿದ್ರೆ, ನನ್ನ ಪ್ರೀವಿಯಸ್ ಅದಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಯಂತ್ರೋದ್ಧಾರಕದ ಬರ್ತಾರೆ,
ಪುರಂದರದಾಸರು ಹೇಳಿ ಕಳಿಸ್ತಾರೆ, ನೋಡಪ್ಪ ಹನುಮಪ್ಪನಿಗೆ ಪೂಜೆ ಮಾಡೋದು ಅರ್ಥ ಆಗಲ್ಲ, ಊಟ ಮಾಡಿಸ್ಬಾ ಅಂತ ಹೇಳ್ತಾರೆ ಹುಡುಗರಿಗೆ. ಊಟ ಮಾಡಿಸ್ಬೇಕು ಅಂದ್ರೆ ನಾವು ಊಟ ಮಾಡಿದಂತೆ ತಿಳ್ಕೊಂಡ್ಬಿಟ್ರು, ಇಲ್ಲ ಸ್ವಾಮಿ ತಿಳಿಸಿದ ಮುಂದೆ ಜಗತ್ತಿಗೆ ಈ ಕೂಸ್ ಇಂಥದ್ದು ಅಂತ ತೋರಬೇಕಾಗಿತ್ತು. ನಾವು ಎಲ್ಲಾ ಕಡೆ ಅವ್ರ ಚರಿತ್ರೆ ಇವ್ರ ಚರಿತ್ರೆ ಅಂತ ನೋಡ್ತಾ ಇರ್ತೀವಿ, ಅಲ್ಲಿವರೆಗೆ ಸ್ಟಕ್ ಆದ್ರೆ ನಮ್ಮ ಜೀವನ ಎಲ್ಲ ಅಲ್ಲೇ ಇರುತ್ತೆ. ಒಳಗೆ ಬಿಂಬನ ಪರ್ಯಂತ ಅನುಧಾವನ ಆಗ್ಬೇಕು. ಅವರಲ್ಲಿ ನಿಂತು ಆ ಆಲೋಚನೆ ಕೊಟ್ಟವ ಅವನೇ, ಅಲ್ಲಿ ಹೋಗಿ ಹಠ ಹಿಡಿದು ನೀನು ಊಟ ಮಾಡುತ್ತೀಯಾ ಇಲ್ಲ ಅಂತ ಬಾಯಿ ತೆಗೆಯೋವರೆಗೂ ಹಠ ಮಾಡಿಸಿದವ ನಮ್ಮ ಸ್ವಾಮಿಯೇ. ಬಾಯಿ ತೆಗೆಸಿದ, ಊಟ ಮಾಡಿಸಿದ, ಜಗತ್ತಿಗೆ ತೋರಿಸಿದ, ಅದ್ಭುತ ಕೂಸು ಇದು ಅಂತ. ಆ ರೀತಿಯಾಗಿ ಆ ಕೂಸೇ ಪುನಃ ಬಂದು ನಮಗೆ ವಿಜಯರಾಯರಾಗಿ ಬರುವಂತೆ ಮಾಡಿದ್ದು ನಮ್ಮ ಸ್ವಾಮಿ ಅಲ್ಲವಾ? ಆ ಸ್ವಾಮಿಯೇ ಭೃಗು ಮಹರ್ಷಿಗಳಿಗೆ ಪ್ರಾರಬ್ಧ ಕರ್ಮ ಉಳಿಸದಿದ್ದರೆ ನಾವು ಅದು ಉಳಿತಾ ಇದ್ವಾ? ಎಂಥ ಅದ್ಭುತ ಸುಳಾದಿಗಳು ಕೊಟ್ಟಿದ್ದಾರೆ ಹೌದಾ? ಬರೀ ತೀರ್ಥಕ್ಷೇತ್ರ ಸುಳಾದಿಗಳು ಮಾತ್ರ ನೋಡ್ತಾ ಇದ್ವು. ಎಷ್ಟು ರಸವತ್ತರ ರಸವತ್ತರ ರಸ ಸುರಿತಾ ಇದೆ ಹಾಗೆ, ಹೌದಾ? ಅಂಥ ಕಾಲಕ್ಕೆ ಅವರು ಇನ್ನೂ ಏನೇನು ಮಾಡಿದ್ದಾರೋ, ಅವರು ಮಾಡಿದ್ದೆಲ್ಲ ನಮ್ಗೆ ಸಿಕ್ಕೇ ಇಲ್ಲ. ಇನ್ನ ಆ ಗಂಟುಗಳೆಲ್ಲ ಹುಳ ತಿಂದು ಹೋಗಿದೆ. ಉಳಿದದ್ದೇ ಇವಾಗ 700 ಸುಳಾದಿಗಳು ಉಳಿದ್ ಅಷ್ಟೇ, ಪದಗಳು ಚೂರು. ಅವರು ಬರದದ್ದೇ ಪದ ಕೊರತೆ 500,000 ಪದ ಸುಳಾದಿಗಳ. 25 ಅಂದ್ರೆ 475 ಅಂದ್ರೆ 475,000 ಪುರಂದರದಾಸರು ಬರೆದ್ರೆ ಇವರು 25,000 ಬರೋದಂತೆ. ಎಲ್ಲಿ ಇಲ್ಲೇ ಇಲ್ಲ. ಅದಕ್ಕಂದ್ರು ಸಿಕ್ಕಿದ್ದೇ ನೀವು ಓದಲ್ಲ, ಈ ನಾವೆಲ್ಲ ಯಾಕೆ ಅಂತ ನಾವೇ ತೆಗೆದುಬಿಟ್ಟವು ಅಂತ ಹೇಳ್ತಾರೆ ಅವರು ಮಹಾನುಭಾವರು. ಹೌದಾ? ನಿಜವಾಗಿ ಹೇಳಿ, ವಿಜಯದಾಸರ ಸುಳಾದಿಗಳು ಈ ಪುಸ್ತಕವು ಪ್ರಿಂಟ್ ಆಗಿದೆಯಲ್ಲ, ಸಮಗ್ರ ಸುಳಾದಿಗಳು ಅಂತ. ಇಷ್ಟು ವರ್ಷಗಳಾಯಿತು, ವಿಜಯದಾಸರ ಸುಳಾದಿ ಪೂರ್ಣವಾಗಿ ಓದಿದ ಪ್ರಾಣಿ ನಾವಲ್ಲಿ ಯಾರಿದ್ದೀರಾ? ಯಾರೂ ಇಲ್ಲ. ಮೊನ್ನೆ ಆ ಕ್ಯಾಸೆಟ್ ಅಲ್ಲಿ ಬಂದದ್ದಕ್ಕೆ ಎಲ್ಲರ ಬಾಯಲ್ಲಿ ಪಂಚರತ್ನ ಸುಳಾದಿ ಬರ್ತಾ ಇದೆ ಅಷ್ಟೇ. ಅಷ್ಟೇ ತಾನೇ, ಪೂರ್ಣ ಓದಿದವರು ಸಾಮಾನ್ಯ ಜನದಲ್ಲಿ ಈ ಸುಳಾದಿಗಳು ಮುಟ್ಟಿದೆಯಾ? ಮುಟ್ಲೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದ್ಭುತವಾಗಿರತಕ್ಕಂಥ ಸುಳಾದಿ ಪ್ರಪಂಚವನ್ನೇ ಕೊಡ್ತಾ ಇದ್ದಾರೆ. ಅದು ಹೊಕ್ಕು ಬಿಟ್ರೆ ರಹಸ್ಯಗಳು ಬಿಡಿಸಿ 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 ಹೇಳ್ತಾ ಬರ್ತಾರೆ ಮಹಾನುಭಾವರು. ಅಂಥ ಮಹಾನುಭಾವರು ಚೀಕಲ ಪರವಿಯಿಂದ ಚಿಪ್ಪರಿಗೆ ಬಂದರು, ಚಿಪ್ಪಗಿರಿಗೆ ಬರ್ತಾರೆ ಮಹಾನುಭಾವರು. ಚಿಪ್ಪಗಿರಿಯಲ್ಲಿ ತಾವು ಪೂಜಾ ಮಾಡಿದ ಗೋಪಾಲಕೃಷ್ಣನನ್ನ ಸ್ಥಾಪನೆ ಮಾಡಿ ಅಲ್ಲೇ ಶರೀರ ತ್ಯಾಗ ಮಾಡ್ತಾ ಇದ್ದಾರೆ. ಅವ ಕೊನೆಯಲ್ಲಿ ಮೋಹನದಾಸರು ಬರೆದಂತಹ ಪದ ಬಹಳ ಚೆನ್ನಾಗಿದೆ. ಹೇಳ್ತಾರೆ, ಸ್ವಾಮಿ ಯಜ್ಞ ಮಾಡಿದರಯ್ಯ, ಯಜ್ಞ ಯಾವಾಗ ಮಾಡಿ ಮಾಡಿ ಅಭ್ಯಾಸ ಅವರಿಗೆ. ಭೃಗು ಮಹರ್ಷಿಗಳವರು ಇಲ್ಲಿ ಬಂದ್ರು, ಜೀವನ ಯಜ್ಞ ಏನು, ಗಂಧದ ಕೊರಡಿನಂತೆ ಸವಿಸಿ 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 ನಿನ್ನ ಚಿತ್ರಣೆ ಮಾಡಿಕೊಟ್ರಯ್ಯ, ದೊಡ್ಡ ಯಜ್ಞ ಮಾಡಿದ್ರು. ಯಜ್ಞದ ಅವಭೃತ ಸ್ನಾನ ಆಗ್ತಾ ಇದೆ, ಮರಣವೇ ಅವಭೃತ ಸ್ನಾನ. ಯಜ್ಞ ಶೇಷ ಉಳಿದಿದೆ, ಶರೀರ ನಿನಗರ್ಪಣೆ ಮಾಡತಾ ಇದ್ದೇನೆ ಹರಿಯೇ, ಇಂಥ ಶೇಷ ನಿನಗೆಲ್ಲೂ ಸಿಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅದ್ಭುತವಾದಂಥ ಮಾತು. ಆ ರೀತಿಯಲ್ಲಿ ಆ ಮಹಾನುಭಾವರ ಸನ್ನಿಧಾನ, ಅವರ ಸನ್ನಿಧಾನ ಅಲ್ಲೂ ಇದೆ ಇಲ್ಲೂ ಇದೆ. ಯಾಕಂದ್ರೆ ಎಲ್ಲಿ ಅವರ ಗ್ರಂಥ ಇರುತ್ತೋ, ಅವರ ಗ್ರಂಥದ ಕುರಿತು ಮಾತು ನಡೆಯುತ್ತೋ ಅಲ್ಲೆಲ್ಲ ಅವರು ಬರ್ತಾರಂತೆ. ಯಾಕೆ? ಸಾಂಶರವರು. ಆದ್ದರಿಂದ ಆ ಮಹಾನುಭಾವರು ಹೇಳಿದ ಸುಳಾದಿಯ ಚೂರು ನೋಡೋಣ ಇವತ್ತು ನಮ್ಮ ಯಾಯವಾರದವರು ಬರೋವರೆಗೆ. ಮುಂದುವರಿಸಲ, ಮುಂದೆ ಹೇಳುತ್ತಾರೆ. ಭಾರ ವಹಿಸುವ ದೀನವತ್ಸಲ ಅಚ್ಯುತ, ಅರ್ಥ ಆಯ್ತಲ್ಲ? ಮುಗಿತಲ್ಲು, ಮುಗಿದಾಯ್ತು ನೋಡಿದ್ರು, ಮುಗಿದಾಯ್ತು, ಪೂರ್ಣ ಆಯ್ತು. ಭೂವಲ್ಲಭ ಚೋರರ ದಂಡಿಸಿದಂತೆ ಬಂತಲ್ವಾ? ಮುಂದೆ ಹೇಳ್ತಾ ಇದ್ದಾರೆ, ಭಾರ ವಹಿಸುವ ದೀನವತ್ಸಲ ಅಚ್ಯುತ, ಅರ್ಥ ಆಯ್ತಾ? ಸಿಂಪಲ್, ಅಚ್ಯುತ ನಮ್ಮ ಭಾರ ವಹಿಸ್ತಾನೆ. ಯಾರು? ದೀನರಿಗೆ ವತ್ಸಲ. ಬಿಡಿಸಲ ಹೇಳ್ತಾರೆ, ಅಚ್ಯುತ ಅಂದ್ರೆ ಯಾರನ್ನ ಕರೀತಾರೆ ಅಂತ ಹೆಸರು. ಚ್ಯುತಿ ಇಲ್ಲದವನನ್ನ ಅಚ್ಯುತ ಅಂತ ಕರೆದರು. ಇಲ್ಲಿ ಎಲ್ಲ ಹೆರಳು ಹೆಣದಂತೆ ಸರಪಳಿಯಂತೆ ಬರ್ತಾ ಇದೆ. ಹೆರಳು ಹೇಗೆ ಬರುತ್ತಲ್ಲ ಅದು ಹಗ್ಗತ್ತರ ಬರ್ತಾ ಇದೆ. ಅಚ್ಯುತ ಅಂದ್ರೆ ಯಾರು? ಯಾವನಿಂದ ಗುಣಗಳ ಚ್ಯುತಿ ಇಲ್ಲವೋ, ಯಾವನ ಗುಣಗಳಿಗೆ ಅವನಿಂದ ಚ್ಯುತಿ ಇಲ್ಲವೋ ಅವನನ್ನ ಅಚ್ಯುತ ಅಂದ್ರು. ಅದನ್ನೇ
ಆಯುರ್ಯಜ್ಞ ಪ್ರಕರಣದಲ್ಲಿ ಅಚ್ಯುತಮಸಿ ಅಕ್ಷತಮಸಿ ಪ್ರಾಣಶಂಸಿತಮಸಿ ಅಂತ ಹೇಳುವಾಗ ಅಚ್ಯುತಮಸಿ ಅಂದ್ರೆ ತ್ವಂ ಗುಣೈಹಿ ಅಚ್ಯುತೋಸಿ, ನಿನ್ನ ಗುಣಗಳಿಂದ ನಿನಗೆ ವಿಯೋಗವಿಲ್ಲ. ಅದೇನ್ರಿ, ನಮಗೂ ಅಷ್ಟೇ ಅಲ್ಲ, ನಮ್ಮ ಸ್ವರೂಪದಲ್ಲಿರುವ ಗುಣಗಳಿಗೆ ನಮ್ಗೆ ವಿಯೋಗ ಇರುತ್ತಾ? ಇಲ್ಲಲ್ಲ. ಅಂದ್ರೆ ಇದ್ರೂ ಉಪಯೋಗವಿಲ್ಲ, ಅದಕ್ಕೆ ವಿಯೋಗ ಇದ್ದಂತೇನೆ. ಅನಾದಿಯಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ, ಯೂಸ್ಲೆಸ್ ಅಂತ ಹೇಳ್ತಾರೆ. ಹಾಗೆ ದೇವರದ್ದು ಹಾಗಲ್ಲ, ಯಾವಾಗೂ ಯೂಸ್ಫುಲ್, ಸ್ವತಂತ್ರ. ಆದ್ದರಿಂದ ಆತ ಎಂತವ ಅಚ್ಯುತ ಅಂದರೆ ಅವನ ಗುಣಗಳು ಅವನನ್ನ ಎಂದೂ ಬಿಟ್ಟು ಹೋಗಲ್ಲ. ಗುಣಪೂರ್ಣ ಯಾವಾಗೂ ಆಕ್ಟಿವೇಟ್ ಆಗಿರುತ್ತೆ, ಸದಾ ಗುಣಗಳಿಂದ ಪೂರ್ಣ. ಅದಕ್ಕೆ ಅಚ್ಯುತ ಅಂದ್ರು. ಒಂದು ಗುಣಪೂರ್ಣ ಅಂತ ಬಂತ, ಇನ್ನೊಂದು ಅಚ್ಯುತ ಅಂದರೆ ಅವನು ಏನೇ ಕೆಲಸ ಮಾಡಬೇಕಾದರೂ ಏನೇ ಮಾಡಬೇಕಾದರೂ ಆ ಕೆಲಸದಿಂದ ಚ್ಯುತಿ ಅವನಿಗಿಲ್ಲ. ಯಾವ ಕರ್ಮ ಮಾಡಲಿಕ್ಕೆ ಹೋದರೂ ಅವನಿಗೆ ಚ್ಯುತಿ ಇಲ್ಲ. ಅದಕ್ಕೆ ಸತ್ಯ ಸಂಕಲ್ಪ, ಸಂಕಲ್ಪದಿಂದ ಭ್ರಷ್ಟನಾಗಲ್ಲ. ಅದಕ್ಕೆ ಅವನನ್ನ ಅಚ್ಯುತ ಅಂತ ಕರೆದರು. ಇನ್ನೊಂದು ಅಚ್ಯುತ, ಏನ್ ಅಚ್ಯುತ ಅಂದರೆ ಅವನು ಎಲ್ಲಿ ನಿಂತರೆ ಅಲ್ಲಿಂದ ಪ್ಲೀಸ್ ವೇಕೇಟ್ ಅಂತ ಹೇಳೋರು ಯಾರು ಇಲ್ಲ. ಅಲ್ಲ, ಇಲ್ಲಿದೆ, ಅವನನ್ನ ಖಾಲಿ ಮಾಡು ಅಂತ ಹೇಳೋರಿಲ್ಲ. ಅವನಿಲ್ಲದ ಜಾಗವಿಲ್ಲ. ಅವನನ್ನ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗು ಅಂದ್ರೆ ಅವನಂತಾನೆ, ಎಲ್ಲಾ ಕಡೆ ಇದ್ದೇನೆ, ಎಲ್ಲಿ ಹೋಗ್ಲಿ ಅಂತ ಕೇಳ್ತಾನವ. ಆದ್ದರಿಂದ ಅವ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿದ್ದಾನೆ. ಜೀವನ ಸ್ವರೂಪ ದೇಹದಲ್ಲೇ ಇದ್ದಾನೆ ಆ ದೇವ. ಆ ಸ್ವರೂಪ ದೇಹದಿಂದ ಅವನಿಗೆ ಚ್ಯುತಿ ಇಲ್ಲ. ಅಂದರೆ ಅಚ್ಯುತ ಅಂತ ಯಾರನ್ನ ಕರೆದ್ರು, ಬಿಂಬ ಮೂರ್ತಿಗೆ ಅಚ್ಯುತ ಅಂತ ಹೆಸರು. ಅಂದ್ರೆ ಹೇಳಿದ್ರು, ಅಚ್ಯುತ ಬಿಂಬ ಮೂರ್ತಿ ಭಾರ ವಹಿಸುವ, ನಮ್ಮ ಭಾರವನ್ನ ವಹಿಸುವ ಅಂದ್ರೆ ಮುಂದೆ ಅಂತ ಅರ್ಥ ಆದೀತು. ಹಿಂದೆ ವಹಿಸಿದ್ದಾನೆ ಅರ್ಥ ನೋಡಿ, ಭಾರ ವಹಿಸುವ ಅಂದ್ರೆ ಮುಂದೆ ಅವನೇ ವರಿಸ್ತಾನೆ ಅರ್ಥ ನೋಡಿ. ಅಂದ್ರೆ ಹಿಂದೆ ವಹಿಸಿಲ್ಲ ಮುಂದೆ ವಹಿಸ್ತಾನೆ ಅಲ್ಲ, ಹಿಂದೆನೂ ಅವನೇ ವಹಿಸಿದ್ದಾನೆ, ಇವಾಗೂ ಅವನೇ ವಹಿಸಿದ್ದಾನೆ. ಅಂಥವನು ಮುಂದೆ ವಹಿಸಲ್ಲೇನು ವಹಿಸುವ, ಇಷ್ಟರ್ಥ. ಭಾರ ವಹಿಸುವ, ಹಿಂದೆ ಅವನೇ ನೋಡಿಕೊಂಡ, ಈಗಲೂ ಅವನೇ ನೋಡಿಕೊಳ್ತಾ ಇದ್ದಾನೆ, ಮುಂದೆ ಅವನೇ ನೋಡಿಕೊಳ್ಳುತ್ತಾನೆ. ಅಂತ ನೋಡಿಕೊಳ್ಳುವನ ಹೆಸರೇನು? ಅಚ್ಯುತ. ಅವನೇ ಬಿಂಬ, ಭಾರ ವಹಿಸುವ. ಇನ್ನೊಂದರ್ಥ ಇದೇನ್ರಿ, ಭಾರ ವಹಿಸುವ ಅಂತ ನಿಮ್ಗೆ ಎಲ್ಲಿ ಹೇಳಿದರು? ಅವನು ಭಾರ ವಹಿಸ್ತಾನೆ ಅಂತ ಎಲ್ಲಿ ಹೇಳಿದರು? ಗಾಯತ್ರಿ ಮಂತ್ರ ತೆಗೆದು ನೋಡ್ರಿ ಅಂತ ಹೇಳಿದರು. ಭರ್ಗ, ಭರ್ಗ ಅಂದ್ರೆ ಭರಣ ಗಮನಶೀಲತ್ವ ಅದು ಭರ್ಗ. ಎಲ್ಲರನ್ನ ಹೊತ್ತು ಕರಕೊಂಡು ಹೋಗ್ತಾನಂತೆ, ಹೊತ್ತುಕೊಂಡು ಕರಕೊಂಡು ಹೋಗ್ತಾನ. ಆದ್ದರಿಂದ ಇವನಿಗೆ ಭರ್ಗ ಅಂದ್ರು. ನಾವೊಂದು ನಮ್ಮ ಪಾಡಿಗೆ ನಾವು ಬರ್ತಾ ಇದೀವಿ ಹೋಗ್ತಾ ಇದೀವಿ, ಅವನಲ್ಲಿ ಹೊತ್ತುಕೊಂಡು ತಿರುಗ್ತಾ ಇದ್ದಾನ್ರಿ ನಮ್ಮನ್ನ. ನಮ್ಮ ಪಾಡಿ ವಿ ಆರ್ ಇಂಡಿವಿಜುವಲ್, ಫಸ್ಟ್ ಕ್ಲಾಸ್ ಆಗಿದ್ದೀವಿ, ವಿ ಆರ್ ಇಂಡಿಪೆಂಡೆಂಟ್. ಏನೋ ದಾಸರ ಆರಾಧನೆ ಅಂತ ಬಂದಿದ್ದೀವಿ ಅಷ್ಟೇ, ಏನೋ ಅನುಗ್ರಹ ಮಾಡಬೇಕು ಅಂತ ದಾಸರಿಗೆ. ನೀವೆಲ್ಲ ಹಾಗೆ ಬಂದಿಲ್ಲ, ನಾನು ಹಾಗೆ ಬಂದೆ ಅಷ್ಟೇ. ಅದಕ್ಕೆ ಹೇಳ್ತಾರೆ, ದೇವರು ನಮ್ಮನ್ನ ಹೊತ್ತಿದ್ದಾನ ಇಲ್ಲ, ಹೊತ್ತು ಕರ್ಕೊಂಡು ಹೋಗ್ತಾ ಇದ್ದಾನ ಇಲ್ಲ. ಹೇಗೆ? ಜೀವರ ಹಣೆ ಬರ ಎಷ್ಟು? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದೋ ಅನಿತಿಹುದು ಜೀವ ಪರಮಾಣು. ಅದು ಕೂಡ ಯೂಸ್ಲೆಸ್, ಯಾವ ಸ್ವಾತಂತ್ರ್ಯ ಇಲ್ಲ. ಎಷ್ಟು? ಉಸಿರಾಡುವ ಸ್ವಾತಂತ್ರ್ಯವೂ ಇಲ್ಲ. ಅಂತ ಜೀವ ಎಲ್ಲಿದ್ದಾನೆ? ಇಷ್ಟು ದೊಡ್ಡ ಬಿಲ್ಡಿಂಗ್ ಶರೀರ, ಇದರೊಳಗೆ ಸೆಂಟರ್ ಫ್ಲೋರ್ ಹೃದಯ, ಅಲ್ಲಿ ಹೃದಯ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಅಂತ ಅಡ್ರೆಸ್ ಕೊಟ್ರು. ನಮಗಷ್ಟು ಅರ್ಥ ಆಗಲ್ಲ, ನಮಗೆ ಅರ್ಥ ಆಗ್ಬೇಕಾದ್ರೆ ನಮ್ಮ ಲೆವೆಲ್ಗೆ ಬರಬೇಕು. ಎಕ್ಸಾಂಪಲ್, ನಾಲ್ಕು ಅಂತಸ್ತು ಬಿಲ್ಡಿಂಗ್, ಅದರಲ್ಲಿ ಮೂರನೇ ಅಂತಸ್ತಲ್ಲಿ ಫಂಕ್ಷನ್ ಆಗ್ತಾ ಇದೆ, ನೀವೆಲ್ಲ ಹೋಗಿದ್ದೀರಾ. ಆ ಮೂರನೇ ಅಂತಸ್ತಿನಲ್ಲಿ ಒಬ್ಬ ಕೂತಿದ್ದಾನೆ, ಅವ ಹೇಳಿದ, ನಾನು ಈ ಮೂರನೇ ಅಂತಸ್ತಲ್ಲಿ ಕೂತುಕೊಂಡು, ಸರಿಯಾಗಿ ಕೇಳಿ, ಈ ಬಿಲ್ಡಿಂಗ್ ಅನ್ನೇ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದ. ಅರ್ಥ ಆಯ್ತಾ? ನಾನು ಥರ್ಡ್ ಫ್ಲೋರ್ ಅಲ್ಲಿ ಕೂತುಕೊಂಡು ಇಡೀ ಬಿಲ್ಡಿಂಗ್ ಅನ್ನೇ ಬೇಸ್ಮೆಂಟ್ ಸಹಿತ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದ್ರೆ ನೀನು ನಗುವುದೂ ಇಲ್ಲ. ಪಾಪ ತಲೆ ಪೂರ್ಣ ಕೆಟ್ಟಿದೆ,
ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸೇರಿಸಬೇಕು ಅಂತಂದ್ರೆ ಹೌದಾ ಅಲ್ವಾ? ಮತ್ತೆ ನಮ್ಮನೇಲಿ ಸೇರಿಸಬೇಕು? ಈ ದೊಡ್ಡ ಬಿಲ್ಡಿಂಗು, ಈ ಶರೀರ, ಆ ಬಿಲ್ಡಿಂಗ್ ಅನ್ನೇ ಅವನು ಚೌಳೆಕಾಯಲ್ಲಿ ಹೇಗಿದ್ದಾನೋ, ಚೌಳೆಕಾಯಿ ಥರ ಎಲ್ಲೋ ಥರ್ಡ್ ಫ್ಲೋರ್ ಅಲ್ಲಿ ಇದ್ದಾನೆ, ಈ ಶರೀರದಲ್ಲಿ ಇಲ್ಲಿ ಸೆಂಟರ್ ಫ್ಲೋರ್ ಅಲ್ಲಿ ಎಷ್ಟೋ ಪರಮಾಣು ಕೂತಿದ್ದೀವಲ್ಲ, ಹೇಳ್ತೀವಿ ಹೇಗ್ರಿ ಬಂದ್ರಿ ಪ್ರವಚನಕ್ಕೆ ಆರಾಧನೆಗೆ, ನಡ್ಕೊಂಡು ಬಂದ್ವಿ, ಆಟೋದಲ್ಲಿ ಬಂದ್ವಿ, ಕಾರಲ್ಲಿ ಬಂದ್ವಿ, ನಾ ಬಂದೆ, ಹೇಗ್ ಬರ್ತೀರಾ ಅಂತ ಕೇಳ್ತಾರೆ. ನೀವು ಬಂದ್ರ ಈ ಶರೀರದ ಕೂದಲಿನ ಸಾವಿರ ಭಾಗ ಇಲ್ಲ, ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಬಂದ್ರ ಇಂಪಾಸಿಬಲ್ ಅಲ್ವಾ? ಅದನ್ನ ಹೇಳ್ತಾರೆ ಪಚನ ಭಕ್ಷಣ ಗಮನ ಭೋಜನ ಮೈಥುನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ? ಜನಕ್ಕೆ ಎಚ್ಚರ ಇಲ್ಲ ನೋಡ್ರಿ. ನಾನು 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 ದೊಡ್ಡ ಸಾಂಗ್ ಹೊಟ್ಟೋಗ್ತಾ ಇರತ್ತದು, ನಾನು ಒಂಬುದು ದೊಡ್ಡ ಸಾಂಗ್ ಅದು. ಅದು ಆ ಸಿಡಿ ಯಾವ ನಮ್ಮ ತಿದ್ದೇ ಇರುತ್ತೆ ನೋಡಿ, ಯಾವ ಸಿಡಿ ತಗೊಂಡು ಈ ಸಿಡಿ ಹೋಗಲ್ಲ, ಎಲ್ಲಾ ಸಿಡಿ ತಗೊಂತೀವಿ, ಈ ಸಿಡಿ ಮಾತ್ರ ಯಾವಾಗಲೂ ಇನ್ಸರ್ಟ್ ಆಗಿರುತ್ತೆ ನೋಡಿ. ಈ ಮಿಕ್ಕ ಸಿಡಿ ಪ್ಲೇ ಆಗಲ್ಲ, ತಗೊಂಡು ಒಳಗೆ ಸ್ಟಾಕ್ ಇಟ್ಟಿರ್ತೀವಿ. ಅನಾದಿ ಕಾಲದಿಂದ ನಾನು ನಾನು ಎಂಬ ಸಿಡಿನೇ ಪ್ಲೇ ಆಗ್ತಾ ಇದೆ, ಅದು ತೆಗೆಯೋ ನಾಥ ಇಲ್ಲ ಅಷ್ಟೇ. ಸರಿ, ಅಂದ್ರೆ ಏನಂತ ಅರ್ಥ? ನಮ್ಮ ಸುತ್ತು ವಿರಾಟ್ ರೂಪಿ ಭಗವಂತ, ಶರೀರದ ಸುತ್ತು ಮುಖದಲ್ಲಿ ಮುಖ, ಹಾಸ್ಯೇ ಹಾಸ್ಯಮಿತಿ ಕ್ರಮಾತ್, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ತಾನೇ ನಿಮ್ಮನ್ನ ಕಾಲು ಮುಂದಕ್ಕಾಕಿ, ತನ್ನ ಕಾಲು ಹಾಕಿ ನಿಮ್ಮ ಕಾಲು ಮುಂದಕ್ಕಿಡಿಸಿ ಇಲ್ಲಿ ಕರಕೊಂಡು ಬಂದು ನಿಮ್ಮನ್ನ ಕೂಡಿಸಿ ಹೋಗಿಲ್ಲ, ಇದ್ದಾನೆ ನೋಡಿ, ನಿಮ್ ಸುತ್ತೇ ಕೂತಿದ್ದಾನೆ, ಗೊತ್ತಿಲ್ಲದೆ ಕೂತಿದ್ದಾನೆ, ನಿಮ್ ತರನೇ ಇದ್ದಾನೆ, ಸೇಮ್ ಡಿಟ್ಟೋ, ಫೋಟೋ ತೆಗೆದ್ರೆ ಹಾಗೆ ಇರ್ತಾನೆ, ಅದೇ ಆಕಾರದಲ್ಲಿ ಕೂತಿದ್ದಾನೆ, ಕೂಡಿಸಿದ್ದಾನೆ ನಿಮ್ಮನ್ನ, ಬಿಟ್ಟೋದರೆ ಕೂತ ಕಡೆ ಕೊಲ್ಯಾಪ್ಸ್ ಎಲ್ಲರು. ಅವನನ್ನ ಕರೆದರು. ಇಲ್ಲಿ ಹೇಳ್ತಾ ಇದ್ದಾರೆ ಭಾರ ವಹಿಸುವ, ಅನಾದಿ ಕಾಲದಿಂದ ನಿಮ್ಮನ್ನು ಹೊತ್ತು ಹೊತ್ತಿದ್ದಾನೆ. ಯಾರು ಇಡೀ ಜಗತ್ತನ್ನು ಹೊತ್ತಿದವ, ಬ್ರಹ್ಮಾದಿ ದೇವತೆಗಳಿಗೂ ಎಟಕದವ, ಲಕ್ಷ್ಮೀದೇವಿ ಹೇಳುತ್ತಾಳೆ ಈತನ ಕುರಿತು, ಆತಪನೆ ಆದಪನೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು, ಲೋಕಾಧಿಪನು ಭಿಕ್ಷುಕನ ಮನೆ ಔತನವ ಸ್ವೀಕರಿಸಿದಂತೆ ಅಂತ ಲಕ್ಷ್ಮೀದೇವಿ ಹೇಳಿಕೋಬೇಕಾದ್ರೆ ಎಷ್ಟು ಟಾಪ್ ಮೋಸ್ಟ್ ಪರ್ಸನಾಲಿಟಿ ಇರಬೇಕು. ಜುಜುಬಿ ಒಂದು MLA ಆದ್ರೆ ಅವನು ಕಣ್ಣು ಮೇಲಕ್ಕೆ ಹೋಗ್ತಾ ಇರುತ್ತೆ, ಕೆಳಗಿನವ್ ನೋಡೋದೇ ಇಲ್ಲ. ಅಂತ ಸ್ವಾಮಿ ಎಸ್ ಮುಂದೇನು ಅಂದ್ರೆ, ಅಂತ ಸ್ವಾಮಿ ಭಾರವಹಿಸುವ, ಅರ್ಥ ಆಯ್ತಾ? ಇನ್ನ ಆಗ್ಲಿಲ್ಲ, ಮಾಡಿಸ್ತೇನೆ. ಬೆಳಿಗ್ಗೆದ್ದು ಕೂಡ್ಲೆ ನಮ್ಮನ್ನ ಹೊತ್ತು ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾನೆ, ನಮ್ಮ ಕೈಯಲ್ಲಿ ಕೈಯಿಟ್ಟು ಮಲ ಮೂತ್ರ ತೊಳಸ್ತಾನೆ, ಹಲ್ಲ ತೆಕ್ಕಿಸ್ತಾನೆ, ಸ್ನಾನ ಮಾಡಿಸ್ತಾನೆ. ಇವೆಲ್ಲ ಯಾಕೆ ಹೇಳ್ತೀರಾ? ಒಂದ್ ದಿವಸ ಅವನು ಸ್ಟ್ರೈಕ್ ಮಾಡಿದ್ರೆ ಡಾಕ್ಟರ್ ಹೇಳ್ತಾರೆ ಪ್ಯಾರಾಲಿಸಿಸ್ ಬಂದಿದೆ, ಸರ್ವಸೇವಾ ನಮಧಾರಯ ಅಂತ ಹೇಳ್ತಾರೆ ಅಲ್ವಾ? ಡಾಕ್ಟರ್ ಟ್ಯೂಬ್ ಹಾಕಿ ತೆಗಿತಾರೆ ಮಲಮೂತ್ರಗಳನ್ನ, ಆವಾಗ ದೇವರು ಕಾಣಿಸ್ತಾರೆ ನಮಗೆ. ಆ ಟ್ಯೂಬ್ ಹಾಕಿ ತೆಗೆದ 1,000 ಒಂದ್ ದಿವಸಕ್ಕೆ. ಮತ್ತೆ ಇಂಥ ಸ್ವಾಮಿ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ, ನಾವವನ ಸೇವಾ ಮಾಡುತ್ತಾ ಇದ್ದೀವ, ಅವನು ನಮ್ಮ ಸೇವಾ ಮಾಡುತ್ತಾ ಇದ್ದಾನ. ಒಂದ್ಸಲ ಕಣ್ಣು ತೆಗೆದು ನೋಡ್ರಿ, ಅನಾದಿಯಿಂದ ನಮ್ಮ ಭಾರ ಹೊತ್ತಿದ್ದಾನೆ. ಒಂದ್ ದಿವಸ ಆದ್ರೂ ಬಾಯಿ ಬಿಟ್ಟು ಹೇಳಿದ್ನ, ನೋಡ್ರು ನಾ ಮಾಡ್ತಾ ಇದ್ದೀನಪ್ಪ, ಬೆಳಿಗ್ಗೆಯಿಂದ ರಾತ್ರಿ ಅಲ್ಲ 24 ಗಂಟೆ ಕಂಟಿನ್ಯೂಸ್. ಏನು ನಾವು ಎಷ್ಟು ಜನ್ಮಗಳು ಹೊತ್ತು ಬಂದವು, ಎಷ್ಟು ಸಲ ರೋಡ್ ಅಲ್ಲಿ ಎಲ್ಲೆಲ್ಲೋ ಹುಳಗಳಾಗಿ ಹುಟ್ಟಿದವು, ನಮ್ಮನ್ನೇ ಹೊತ್ತುಕೊಂಡು ಆ ಹುಳದಲ್ಲಿ ಅಲ್ಲೇ ಆ ಏನ ಅದರಲ್ಲಿ ತಿರುಗಾಡತಾ ಅದೇ ಉಣಿಸ್ತಾ ನಮ್ ಜೊತೆಗೆ ಇದ್ದು ನಾವು ಸತ್ತರೆ ನಮ್ ಜೊತೆಗೆ ಕರ್ಕೊಂಡು ಹೋಗಿ ಎಷ್ಟು ಸಲ ಬಂದು, ನಾವು ಎಷ್ಟೆಷ್ಟು ಜನ್ಮಗಳಲ್ಲಿ ಬಂದವೋ ಆ ಟೈಮಲ್ಲಿ 1 ಸೆಕೆಂಡ್ ವ್ಯರ್ಥ ಮಾಡದೆ ನಮ್ಮ ಕುರಿತು ಕಾನ್ಸಂಟ್ರೇಷನ್ ಇಟ್ಟಂತಹ ವ್ಯಕ್ತಿ ಅಲ್ವಾ ದಿ ಬ್ಯೂಟಿಫುಲ್ ಪರ್ಸನ್. ಅಂಥವನು ಸಿಗಲ್ಲ ನಮಗೆ. ಆದರೆ ನಮ್ಮ ದರಿದ್ರ ಏನಂದ್ರೆ ಅವನ ಕುರಿತು ಹಿಡಿಸ್ಕೊಳ್ಳೋದೇ ಇಲ್ಲ, ಜಸ್ಟ್ ಡಿಸ್ಕಾರ್ಡ್ ಹಿಮ್. ಏನು ಬೇಕು ನಮಗೆ? ಯಾರಾದರೂ ನಮ್ಮ ಕಾಲಿಂದ ಒದ್ದು ಹೋಗ್ತಾರೋ ಅವ್ರ ಹಿಂದೆ ಬಿದ್ದಿರ್ತೀವಿ, ನೀ ಬೇಕು ನೀ ಬೇಕು ನೀ ಬೇಕು ಅಂತ. ಏನು ಕರ್ಮವೋ ನಮ್ಮದು, ಅದಕ್ಕೆ ಹೇಳ್ತಾರೆ ಭಾರ ವಹಿಸುವ. ಹೌದು, ಸುಳಾದಿ ತಿಳ್ಕೊಂಡ್ರೂ ಭಾರ ವಹಿಸ್ತಾನೆ, ತಿಳ್ಕೊಳ್ದಂಗಿದ್ರು ಭಾರ ವಹಿಸೇ ಇದ್ದಾನಲ್ಲ, ರೋಡ್ನಾಗ ಹೋದರೂ ಅವ್ರಿಗೂ ಭಾರ ಅವನೇ ವಹಿಸಿದ್ದಾನಲ್ಲ, ಸಪರೇಟ್ ನಮಗೇನಾಯ್ತು? ಭಾರ ವಹಿಸುವ ಅಂದ್ರೆ ಏನದು ಅಂದ್ರೆ ಹೇಳ್ತಾರೆ, ಯಾರಾದರೆ ಗುರುಗಳ ಮೂಲಕ ಸ್ವಾಮಿ ಹೀಗೆ ಭಾರ ವಹಿಸಿದ್ದಾನೆ ಅಂತ ತಿಳ್ಕೊಳ್ತಾರೋ ಅವರೇನಾಗ್ತಾರೆ ಅಂದರೆ ದೀನರಾಗ್ತಾರಂತೆ.
ಕೇಳುತ್ತಾರೆ ನಮಗೆ ಧ್ಯಾನ ಮಾಡ್ಲಿಕ್ಕಾಗಲ್ಲ ಧ್ಯಾನ ಮಾಡ್ಲಿಕ್ಕಾಗಲ್ಲ ಅಂತ ನಾವು ಕಂಪ್ಲೇಂಟ್ ವಿಜಯದಾಸರ ಮುಂದೆ ಅವರೊಂದೇ ಹೇಳ್ತಾರೆ ಧ್ಯಾನ ಮಾಡಿರೋ ಅಂತ ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರು ಬ್ಯುಸಿ, ನಮಗೆ ಧ್ಯಾನಗಳು ಎಲ್ಲಿ ಮಾಡ್ತೀವಿ ನಾವು, ಇಂಪಾಸಿಬಲ್ ಅಂತ ನಾವು ಹೇಳ್ತಾ ಇದ್ರೆ ಅವ್ರು ಹೇಳ್ತಾರೆ ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ಶ್ರೀನಿವಾಸ ವಿಜಯ ವಿಠಲ ಒಲಿವ ಅಂತಾರೆ. ಅಂತಹ ಸ್ವಾಮಿ ಅನುಗ್ರಹ ಮಾಡ್ತಾನೆ. ಆದರೆ ಧ್ಯಾನ ಮಾಡಲಿಕ್ಕೆ ಕ್ವಾಲಿಫಿಕೇಶನ್ ಏನಯ್ಯ? ದೀನರಾಗಬೇಕಂತೆ. ದೀನರಾಗುವುದು ಅಂದ್ರೆ ಏನು? ಕೊಡಯ್ಯ 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 ಅಂತ ಕೇಳ್ತಾ ಇರೋದಲ್ಲ. ನೀ ಸ್ವತಂತ್ರ, ನಾನು ಅಸ್ವತಂತ್ರ, ನೀನೇ ಸ್ವತಂತ್ರ, ನಾನಸ್ವತಂತ್ರ, ಹರಿಯೇ ಅಂತ ಯಾರಿಗೆ ತಿಳುವಳಿಕೆ ಬಂದಿರುತ್ತೆ ಅವರನ್ನ ದೀನರು ಶರಣರು ಅಂತ ಕರೀತಾರೆ. ಅಂದರೆ ತಮ್ಮ ಎಚ್ಚರ ಬಂದವರು, ನಾನೇನು ಅಂತ ಎಚ್ಚರ ಬಂದವರನ್ನ ದೀನರು ಶರಣರು ಅಂತಾರೆ. ಅದಕ್ಕೆ ದೀನವತ್ಸಲ ಅಂತಾರೆ. ಯಾರಿಗೆ ಬ್ರಹ್ಮೈವ ಸ್ವತಂತ್ರಂ, ಶ್ರೀಹರಿಯೇ ಸ್ವತಂತ್ರ ಎಂಬ ಎಚ್ಚರ ಬಂದಿರುತ್ತೆ ಅಂಥವರನ್ನ ದೀನರು ಅಂತ ಕರೀತಾರೆ. ಅಂಥವರನ್ನ ವತ್ಸಲ ಅಂತಾರೆ. ವತ್ಸಲ ಅಂತ ಶಬ್ದಕ್ಕೆ ಅರ್ಥ ಏನು? ನಾವೆಲ್ಲ ವತ್ಸರು, ಕರುಗಳೇ. ಆದರೆ ಕರುಗಳಲ್ಲ, ಬಾಲ ಇಲ್ಲ, ಏನು ಇಲ್ಲ, ಬಾಲ ಇಲ್ಲ. ಮತ್ತೆ ವತ್ಸ ಅಂದ್ರೆ ವತ್ಸವತ್, ನಮ್ಮನ್ನ ಆ ಕರುಗಳಂತೆ ಲಾತಿ ಗ್ರಹಾತಿ ನಮ್ಮನ್ನ ಹತ್ತಿರ ಕರೀತಾನೆ. ಆದ್ದರಿಂದ ದೇವರಿಗೆ ವತ್ಸಲ ಅಂತ ಹೆಸರು. ಅಲ್ಲಿ ಕೂಡ ಹೇಳ್ತಾರೆ ನೋಡಿ, ನಾವು ವತ್ಸ ಅಂದ್ರೆ ಆಕಳ ಕರುವು ಅಂತ ನಮ್ಮನ್ನೇ ಕರೆದ್ರು. ಅಂದ್ರೆ ಆ ಕರುವಿನ ಲಕ್ಷಣ ಏನು ಅಂದ್ರೆ ಕುಣಿತಾ ಇರುತ್ತದು. ಕರುಗಳು ಹುಟ್ಟಿದ ಕೂಡಲೇ ಉಚ್ಚಾಪಟಿ ಕುಣಿತಾ ಇರುತ್ತೆ. ಅದನ್ನೇ ಕೇಳಿದ್ರೆ ಯಾಕೆ ಕುಣಿತಾ ಇದೆ ನಂಗೆ ಗೊತ್ತಿಲ್ಲ ಅಂತ ಕುಣಿತಾ ಇರುತ್ತದೆ ಅಲ್ವಾ. ಅಂತ ಕರು ಹುಟ್ಟಿದ ಕೂಡಲೇ ಕರು ಕುಣಿತಾ ಬಂದ್ರೆ ಎಲ್ಲರೂ ಏನ್ ಮಾಡ್ತಾರೆ? ಯಾರ ಹತ್ರ ಬಂದ್ರೆ ಅವ್ರು ಸವರುತ್ತಾ ಇರ್ತಾರೆ. ಚೆನ್ನಾಗಿದೆ 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 ಅಂತ, ಚೆನ್ನಾಗಿದೆ ಅಂತ ಸವರುತ್ತಾರೆ, ಚೆನ್ನಾಗಿರುವಂತ ಸವರುತ್ತಾರೆ. ಹೌದಾ? ಅದೇ ತರ ನಮ್ಮ ಕುಣಿತ ಹುಚ್ಚುಚ್ಚು ಕುಣಿತ ಅಲ್ವಾ. ಅವನೇ ಹತ್ತಿರ ಇದ್ರೂ ಅವನ ನೋಡದೆ ಇರುವ ಕುಣಿತ ಕುಣಿತಾ ಇದ್ರೆ ಭಗವಂತ ನಮ್ಮನ್ನು ನೋಡಿ ಚೆನ್ನಾಗಿರು ಚೆನ್ನಾಗಿರು ಅಂತ ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ದೀನರಾಗಿರಬೇಕಂತೆ ನಾವು. ಅಲ್ಲಿ ನೋಡಿ, ದೀನವತ್ಸಲ ಎಂಬ ಶಬ್ದದಲ್ಲಿ ಬಹಳ ಅರ್ಥ ಕೂತಿದೆ. ನಾವು ದೀನರು ಅಂದ್ರೆ ಯಾಕೆ ದೀನರು? ನಮ್ಮದೇ ಆದ ಕರ್ಮಗಳು ನಮ್ಮನ್ನ ಕಟ್ಟಿ ಹಾಕಿದೆ. ಕರು ಇದೆ, ಆ ಕರುವಿಗೆ ಕುತ್ತಿಗೆ ಹಗ್ಗ ಕಟ್ಟಿ ಹಾಕಿದೆ. ಪಾಪ ಕುಣಿಲಿಕ್ಕೆ ನೋಡುತ್ತೆ, ಹಗ್ಗ ಸೆಳೆದು ಹಾಕ್ತಾ ಇರುತ್ತೆ. ಹಾಗೆ ನಮ್ಮ ಸಹಜವಾದ ಜೀವನ ಸ್ವಭಾವ ಏನು? ದೇವರ ಹತ್ರ ಹೋಗೋದೇ ಕುಣಿಯೋದೇ ಲಕ್ಷಣ. ಆದರೆ ಈ ಸಂಸಾರ ಪಾಶದ ಕಟ್ಟಿ ಹಾಕ್ತಾ ಇರುತ್ತೆ. ಅದಕ್ಕೆ ದೀನರನ್ನ ಲಕ್ಷಣ ಮಾಡುತ್ತಾನೆ ಸಂಸಾರ ಪಾಶದಿಂದ. ಇನ್ನ ದೀನರು ಅಂದ್ರೆ ಏನು? ಯದ್ಯಪಿ ಇವನ ಶುದ್ಧ, ಆದರೆ ಇವನ ಕರ್ಮ ಪ್ರವಾಹವೇ ತುಂಬಾ ಇದೆ. ಪಾಪಕರ್ಮ ಹುಟ್ಟಿದ್ದೇ, ಪಾಪಕರ್ಮ ಬ್ಯಾಲೆನ್ಸ್ ಇಟ್ಕೊಂಡು ಹುಟ್ಟಿದ್ದಾನೆ. ಈ ಇಡೀ ಜೀವನ ಇವನ ಪ್ರಕಾರ ಆಪ್ಷನ್ ಪ್ರಕಾರ ನಡೆಸಲ್ಲ ಭಗವಂತ. ನಾವಂದ್ಕೋತೀವಿ ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ ಅಂತ, ಅದ ಅವನೇ ಅನ್ನಿಸ್ತಾ ಇರ್ತಾನೆ. ಮಾಡಿಸೋದು ಅವನೇ, ಹೇಗ್ ಮಾಡಿಸ್ತಾನೆ? ನಮ್ಮ ಹಿಂದಿನ ಕರ್ಮ ಏನಿರುತ್ತಲ್ಲ ಆ ಪ್ರಕಾರ ಬುದ್ಧಿ ಕೊಡ್ತಾನೆ. ನಾವೇ ಹೇಳ್ತೀವಲ್ಲ, ಬುದ್ಧಿ ಕರ್ಮಾನುಸಾರಿಣಿ. ಕರ್ಮ ಜಡ, ಕರ್ಮದೊಳಗೆ ಭಗವಂತ ತಾನೇ ನಿಂತು ನಮ್ಮನ್ನ ಈ ಜೀವನದಲ್ಲಿ ಈ ಸೆಕೆಂಡ್ ಅಲ್ಲಿ ಇವನನ್ನ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಿ ಪ್ರೀ ಫಿಕ್ಸ್ಡ್ ಇದು. ಅಂದ್ರೆ ಏನಾಯ್ತು ನಮ್ಮ ಪರಿಸ್ಥಿತಿ? ದೀನರು ಅಂದ್ರೆ ಹೆಲ್ಪ್ಲೆಸ್ ಅಂತ ಹೇಳ್ತೀವಲ್ಲ. ಪುರಾಣ ಕೇಳ್ತೀವಿ, ಪುರಾಣ ಕೇಳ್ತೀವಿ, ಹೀಗೇ ಇರಬೇಕು ಅಂದ್ಕೊಂತೀವಿ. ಇರ್ಲಿಕ್ಕೆ ಆಗ್ತಾ ಇಲ್ಲ ಅಲ್ರಿ. ಯಾಕಾಗ್ತಾ ಇಲ್ಲ? ಪುರಾಣ ಕೇಳಿಸಿದ್ದು ಅವನೇ, ಮನೆ ಕರ್ಕೊಂಡು ಹೋಗಿ ಬೇರೆ ಕಡೆ ಓಡಿಸಿದ್ದು ಅವನೇ, ನಮ್ಮ ಕರ್ಮಾನುಸಾರ. ಯಾಕೆ? ಹೆಲ್ಪ್ಲೆಸ್. ನಮ್ಮ ಕರ್ಮ ಕೂತಿದೆ, ಉಣಿಸಬೇಕಲ್ಲ, ಕರ್ಕೊಂಡೇ ಹೋಗ್ತಾನೆ. ಅಂದರೆ ಅಶಕ್ತರಾಗಿ ಅಸಹಾಯಕರಾಗಿ ಒದ್ದಾಡತಾ ಇರ್ತೀವಲ್ಲ, ನಮ್ಮನ್ನ ನೋಡಿ ವತ್ಸಲ. ನಮ್ಮ ಏನು ಚರ್ಯೆಗಳಿರುತ್ತೆ ಅದನ್ನ ಕ್ಷಮಾ ಮಾಡಿ ಉದ್ಧಾರ ಮಾಡುತ್ತಾನಂತೆ. ಹೇಗೆ? ಹುಚ್ಚನಾದ ಮಗನು ಕಚ್ಚಿ ಬೈದೊದ್ದರು ತಾಯಿ ಬಚ್ಚಿಟ್ಟು ಪಾಯಸವ ಉಣಿಸುವಂತೆ ಸ್ವಾಮಿ ಭಾರ ವಹಿಸುವ ದೀನ ವತ್ಸಲ. ಯಾರೀತ ಅಂದ್ರೆ ಅಚ್ಯುತ, ನಮ್ಮೊಳಗಿರುವ ಬಿಂಬಮೂರ್ತಿ. ಹೌದಾ? ಒಂದು ಪಂಕ್ತಿ ಎಷ್ಟೊತ್ತಾಗುತ್ತೆ ಹೇಳಲಿಕ್ಕೆ ಅಲ್ವಾ? ಅರ್ಧ ಪಂಕ್ತಿಯೇ. ನಾನು ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಇದು ವಿಜಯದಾಸರ ವಾಕ್ಯ.
ಇಷ್ಟು ಅರ್ಥಗಳು ಕೂತಿವೆ ಅಲ್ಲ, ಎಷ್ಟೋ ಕೂತಿವೆ ಇದರಲ್ಲಿ, ತುಂಬಾ ಕೂತಿವೆ. ಅವರು ಹೇಳಲಿಕ್ಕೆ ಶುರು ಮಾಡಿದ್ರೆ ಒಂದ ಪಂಕ್ತಿ ಸಾಕು, ಒಂದು ವರ್ಷ ಹೇಳ್ತಾರೆ ಅಲ್ವಾ ವಿಜಯದಾಸರು. ಅಂಥ ಅರ್ಥಗಳು ಕೂತಿವೆ. ಹಾಗಾದರೆ ಭಾರ ವಹಿಸುವ ದೀನವತ್ಸಲ ಅಂದ್ರೆ ಇಡೀ ವೇದ ವಾಕ್ಯದ ಅನುವಾದ. ಅಭೀಹಿ ಅಭೀಹಿ, ಅಭಯ ಕೊಡತಾ ಇದೆ ವೇದವಾಕ್ಯ. ನೀವು ಹೆದರಬೇಡಿ, ನೀವು ದೀನರೇ, ನೀವು ದೀನರೇ. ನಿಮ್ಮ ನಿಮ್ಮ ಲಿಂಗ ದೇಹ, ಅಲ್ಲಿಂದ ಬಂದ ಕರ್ಮ, ಅದರಿಂದ ಬದ್ಧರಾಗಿ ಅಸ್ವತಂತ್ರರಾಗಿ ಒದ್ದಾಡುವವರೇ. ನಿಮ್ಮನ್ನ ಎಡಬಿಡದೆ ಸಲಹುವ ಒಬ್ಬ ಬೇಕಲ್ಲ, ನಿಮ್ಮನ್ನ ಅರ್ಥ ಮಾಡಿಕೊಂಡಿರಬೇಕಲ್ಲ, ನಿಮಗಾಗಿ ಒದ್ದಾಡುವನು ಬೇಕು ಅಂತ ನೀವು ಕೇಳ್ಕೊಂತಾ ಇದ್ದೀರಾ. ಹಿ ಇಸ್ ದೇರ್, ಅಚ್ಯುತ ಇದ್ದಾನೆ. ಅಲ್ಲ, ಇದ್ರೆ ಉಪಯೋಗ ಏನಿದೆ? ನಮ್ಮೇಲೆ ಚೂರು ಅನುಕಂಪ ಬೇಕಯ್ಯ ಅಂದ್ರೆ ವತ್ಸಲ ಅಂದ್ರು. ಅವನು ಅನುಕಂಪ ತೋರ್ತಾನೆ. ಅವಾಗ ಮತ್ತು ಪ್ರಶ್ನೆ ಬಂತು ನಮಗೆ, ಇಲ್ಲ ರೀ, ಬರೀ ಅನುಕಂಪ ಇವತ್ ತೋರ್ತಾರೆ, ನಾಳೆ ಬೆಳಿಗ್ಗೆ ಬೈತಾರೆ, ಒಂದು ದಿವಸ ನೋಡ್ಕೊಂತಾರಪ್ಪ, ಎರಡು ದಿವಸ ಮೂರು ದಿವಸ ಆಗ್ರಿ ಬಿಡ್ರಿ, ಹೋಗ್ಬರ್ರಿ ಅಂತ ಹೇಳ್ತಾರೆ. ಅಂತಹದ್ದು ಈ ಸ್ವಾಮಿ ನಮ್ಮನ್ನ ನೋಡ್ಕೊಳ್ತಾನ ಅಂದ್ರೆ ಆಲ್ರೆಡಿ ನೋಡ್ಕೊಳ್ತಾ ಇದ್ದಾನೆ. ಕೋಟಿ ಕೋಟಿ ಅನಂತ ಜನ್ಮಗಳಿಂದ ನಮ್ಮನ್ನ ನೋಡ್ಕೊಳ್ತಾ ಬಂದಿದ್ದಾನೆ. ಈ ಜನ್ಮದಲ್ಲೂ ನೋಡ್ತಾನೆ. ಮುಂದೆ ಗ್ಯಾರಂಟಿ ಏನು ಅಂದ್ರೆ ಅದಕ್ಕೆ ಕೊಟ್ರು, ಅಚ್ಚುತ ಬಿಡಲ್ಲ, ಎಡಬಿಡ ನಮ್ಮ ಸ್ವಾಮಿ ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ ಆಚಾರ್ಯ, ಹೇಳ್ತಾರೆ ಯಾವಾಗ್ಲೂ ಕೂಡ ಮಂಗಳಾಚರಣ ಶ್ಲೋಕ ಶುರು ಮಾಡ್ತಾರೆ. ಮಂಗಳಾಚರಣ ಶ್ಲೋಕ ಶುರು ಮಾಡಿ ಇಡೀ ಗ್ರಂಥ ಅದರ ಎಕ್ಸ್ಪ್ಲನೇಷನ್ ಇರುತ್ತೆ. ಮಂಗಳಾಚರಣ ಶ್ಲೋಕ ಏನಿರುತ್ತೆ ಅದನ್ನೇ ಡಿಟೇಲ್ಡ್ ಆಗಿ ಚೆನ್ನಾಗಿ ಬಳಸ್ತಾ ಹೋಗ್ತಾರೆ. ಅದು ಏನಾಗುತ್ತೆ, ಒಂದು ವೇಳೆ ಆಚಾರ್ಯರ ಇಡೀ ಗ್ರಂಥ ನಮಗೆ ಪಾರಾಯಣ ಮಾಡಲಿಕ್ಕಾಗಿಲ್ಲ, ಮಂಗಳಾಚರಣ ಶ್ಲೋಕ ಹೇಳಿಕೊಂಡ್ರೆ ಸಾಕು, ಇಡೀ ಗ್ರಂಥ ಅದರಲ್ಲಿ ಬಂದಿರುತ್ತೆ. ಅದು ತಿಳ್ಕೊಂಡಿರಬೇಕಷ್ಟೇ, ಪಾರಾಯಣ ಮಾಡುವ ಕಾಲಕ್ಕೆ ತಲೆಯಲ್ಲಿ ಇರಬೇಕು ಇಡೀ ಗ್ರಂಥದ ಸಾರ ಇದನ್ನು ತುಂಬಿದ್ದಾರೆ ಎಂಬ ಎಚ್ಚರಪೂರ್ವಕ. ಯಾವ ಆ ಮಂಗಳಾಚರಣ ಶ್ಲೋಕ ಹೇಳುತ್ತಾನೆ ಎಲ್ಲಾ ಗ್ರಂಥ ಬರುತ್ತೆ. ಇವಾಗೆ ಮಂಗಳಾಚರಣ ಶ್ಲೋಕ ಹೇಳಿದ್ರು, ಭಾರ ವಹಿಸುವ ದೀನವತ್ಸಲ ಅಚ್ಯುತ ಅಂದ್ರು. ಅದನ್ನೇ ಮುಂದೆ ಸುಳಾದಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇಷ್ಟೊತ್ತು ನಾ ಹೇಳಿದನಲ್ಲ, ಅವರ ಬಾ ಹಿಂದೆ ಕೇಳೋಣ ಏನ್ ಹೇಳ್ತಾರೆ. ಸಾರಿ ಸಾರಿಗೆ ತನ್ನ ಸಾರಿದವರು ಸಂಸಾರದೊಳಗೆ ಇರೇ ಕರುಣದಿಂದಲೀ. ಇಷ್ಟೊತ್ತು ಹೇಳಿದ್ದು ಸಾರಿ ಸಾರಿಗೆ ನಾನಾ ಜನ್ಮಗಳಲ್ಲಿ ತನ್ನ ಸಾರಿದವರು, ತನ್ನ ಶರಣಾಗತರಾದವರು ಸಂಸಾರದೊಳಿರೇ, ಸಂಸಾರದೊಳಗೆ ಇರೇ ಕರುಣದಿಂದಲೀ. ಏನ್ ಮಾಡ್ತಾನೆ, ಸಂಸಾರಿಗತಾನಾಗಿ, ಸಾರಿಗೆ ಏನು ಸಾರಿಗೆ ವ್ಯವಸ್ಥೆ, ಸಂಸಾರಿಗ ತಾನಾಗಿ ಚೆನ್ನಾಗಿ ಅವರನ್ನ ಕರ್ಕೊಂಡು ಹೋಗ್ತಾನಂತೆ. ಇವರನ್ನ ತೆಗೆದು ಉದ್ಧಾರ ಮಾಡುವನಯ್ಯ, ಉದ್ಧಾರ ಮಾಡುವನಯ್ಯ. ಹೌದಾ, ಅವನು ಸಿಗೋದಿಲ್ಲ ಅಯ್ಯ ಅಂದ್ರೆ ಸುಲಭ ಮೂರುತಿ ಇದು. ಆ ಬಿಂಬನೆ ನಿಮಗೆ ಸಿಗಬೇಕು ಅಂತ ಒಳಗಿದ್ದಾನೆ, ಸಿಗತಾ ಇಲ್ಲ, ಸಿಗೋ ಮಹಾರಾಯ ಅಂತ ಕೇಳಿದರೆ ಅವ ಸಿಗುತ್ತೀನಿ ಬನ್ನಿ, ಎಲ್ಲಿ ಬೆಟ್ಟಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಿಮ್ಮೊಳಗಿರುವ ನಾನು ಸಿಗಬೇಕಾ, ಬೆಟ್ಟದಲ್ಲಿರುವ ನನ್ನ ದರ್ಶನ ಮಾಡಿ ನಿಮ್ಮೊಳಗೆ ನಾನು ಕಾಣಿಸಿಕೊಳ್ತೇನೆ. ಹಾಗಾದ್ರೆ ಶ್ರೀನಿವಾಸನ ದರ್ಶನ ಯಾಕೆ ಹೋಗಬೇಕು, ಯಾಕೆ ಹೋಗಬೇಕು ಅಂದರೆ ನಮ್ಮೊಳಗಿರುವ ಅವನ ದರ್ಶನ ಆಗಬೇಕಾ, ಹೊರಗಿರುವ ಇವನನ್ನೇ ನೋಡಿದರೆ ಅವನ ದರ್ಶನ ಒಳಗಿನ ಅವನ ದರ್ಶನಕ್ಕೆ ಕಾರಣ ಆಗುತ್ತೆ. ಅದನ್ನು ಹೇಳುತ್ತಾರೆ ಸಾರಿ ಸಾರಿಗೆ ಪ್ರತಿಯೊಂದು ಜನ್ಮದಲ್ಲಿ ತನ್ನ ಸಾರಿದವರು, ತನ್ನ ಶರಣಾಗತರಾದವರು ಸಾರಿ ಸಾರಿಗೆ ಸಂಸಾರದೊಳಗೆ ಇರೇ ಕರುಣದಿಂದಲೇ ಸಂಸಾರಿಗ ತನಾಗಿ. ಒಂದು ಎಕ್ಸಾಂಪಲ್ ಕೊಡ್ತೀರಾ ಇದನ್ನ, ಏನೋ ಹೇಳಿದ್ರಲ್ಲ, ತನ್ನ ಸಾರಿದವರು, ತನ್ನ ಶರಣಾಗತರಾದವರು ತನ್ನ ಸಾರಿದಾಗ ಅವರ ಸಾರಿ ಸಾರಿಗೆ ಜನ್ಮ ಜನ್ಮದೊಳಗೆ ಸಂಸಾರಿಗ ಅವರನ್ನ ದಾಟಿಸುವವ ತಾನಾಗಿ ಅಂತ ಹೇಳಿದ್ರು. ಸುಮ್ಮನೆ ಸ್ಟೇಟ್ಮೆಂಟ್ ಅಥವಾ ಏನಾದರೂ ಹಿಂದಿನ ಎಕ್ಸ್ಪೀರಿಯನ್ಸ್ ಇವ ಹೇಳ್ತಾರೆ, ದುಷ್ಟಾಂತ ಕೊಡಿ ಅಂತ ಹೇಳ್ತಾರಲ್ಲ, ಎಕ್ಸಾಂಪಲ್ ಎಷ್ಟು ಬೇಕು ಅಂತ ಕೇಳ್ತಾರೆ. ನೋಡೋಣ, ನಿಮಗೆಲ್ಲ ಗೊತ್ತಿದ್ದೆ, ಈ ತರ ನೋಡಿಲ್ಲ ಅಷ್ಟೇ, ಅದನ್ನ ನಮ್ಮ ಕೈಯಲ್ಲೇ ಇರುತ್ತೆ ವಸ್ತು, ನೋಡೇ ಇರಲ್ಲ. ಈ ದೊಡ್ಡವರು ಅಂತ ಬಂದ್ರಲ್ಲ, ಇವರೆಲ್ಲ ಯಾರು ಕೋಟ್ ಇಟ್ಕೊಂಡು ತಿರುಗಿದವರಲ್ಲ, ನಮ್ ತರ ಇದ್ದವರೇ, ನಮ್ಮ ಪಕ್ಕನೆ ಊಟ ಮಾಡಿರ್ತಾರೆ. ಅವ್ರು ದೊಡ್ಡವರಂದು ಗುರುತಿಸೋದ್ರೊಳಗೆ ಹೊರಟೋಗಿರ್ತಾರೆ ಅವರು. ಹೌದಾ, ಮುಸೆ ಬಿಡ್ತೇನಮ್ಮ. ಸರಿ ಸರಿ ಅಮ್ಮ, ದೇವರು ಎಷ್ಟು ದೊಡ್ಡವ
ಪ್ರವಚನ ಮಾಡ್ತಾ ಇದ್ರೆ ಸಾಕಪ್ಪ ಅಂತ ಕೊಡ್ತಾ ಇಲ್ಲ, ಇನ್ನ ಬೇಕು ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ದೇವ್ ಕರುಣಾವಂತ ಅಲ್ವಾ? ಇಲ್ಲ ನನ್ನ ಪ್ರವಚನ ಕೇಳಿ ಓಡಿ ಹೋಗ್ಬೇಕಾಗಿತ್ತು ಎಲ್ಲರೂ ಕೂಡ ಅಂತಹದ್ದು ಕೂತಿದ್ದಾರೆ ಅಂದ್ರೆ ಸಾರಿ ಹೌದು ಸರಿ. ರಾಜ್ಯ ಆಳಿ ಎಂಥ ರಾಜ್ಯ, ಭೋಗದ್ರವ್ಯಗಳು ರಾಶಿ, ಭೋಗ ಪಡ್ಲಿಕ್ಕೆ ಅವಕಾಶಗಳು ರಾಶಿ, ಒಬ್ಬನೇ ಏಕಛತ್ರಾಧಿಪತಿ. ಏಕಛತ್ರಾಧಿಪತಿ ಎಸ್ ಅಂದ್ರೆ ಎಸ್ ಇಡೀ ರಾಜ್ಯ, ನೋ ಅಂದ್ರೆ ನೋ. ಅಂಥ ಅಪರೂಪದ ರಾಜ್ಯವನ್ನ ಜಸ್ಟ್ ಡಿಸ್ಕಾರ್ಡ್ ಮಾಡಿದಂತೆ ಹೇಳ್ತಾರೆ. ಅದು ಕೂಡ ತೆಗೆಯೋದು ಹೇಗೆ? ನಮಗಿನ್ನ ಕೆಲಸಕ್ಕೆ ಬರುವ ವಸ್ತುವನ್ನ ಬೇಡ ಬಿಡ್ರಿ, ಬೇಡ ಅಲ್ಲ ಬೇಡ ಬಿಡ್ರಿ ಎಂಬುದರಲ್ಲಿ ಬೇಕು ಅಂತಿರುತ್ತದೆ, ಇರಲಿ ಬಿಡ್ರಿ ಎಂಬುದರಲ್ಲೇ ಮತ್ತು ಬೇಕಾಗುತ್ತೆ ಅಂತ ಶಬ್ದ ಇರುತ್ತಲ್ಲಿ. ಅದೇ ಅಟ್ಟದ ಮೇಲೆ ಸಾಮಾನು ಶಿಫ್ಟ್ ಮಾಡೋ ಕಾಲಕ್ಕೆ ಏನೇನು ಬೇಡವಾ, ಇರ್ಲಿ ಬಿಡ್ರಿ, ಇರ್ಲಿ ಬಿಡ್ರಿ ಅಂದ್ರೆ ನಾವು ಬಳಸಲ್ಲ ಆದ್ರೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲೇ ಇರ್ಲಿ, ಶಿಫ್ಟ್ ಆಗುವ ಕಾಲಕ್ಕೆಲ್ಲ ನಮ್ ಜೊತೆಗೆ ಬರ್ತಾ ಇರ್ಲಿ ಅಂತ. ಅಟ್ಟದ ಮೇಲೆ ಹಾಗೆ ಬರ್ತಾ, ಅಪರೋಕ್ಷ ಆಗುವವರು ಬಳಸಲ್ಲ ಅದನ್ನ. ಸರಿ, ಇಲ್ಲಿ ಹೇಳ್ತಾ ಇದ್ದಾರೆ ಇಡೀ ರಾಜ್ಯವನ್ನ ಬಿಟ್ರಂತೆ. ಹೇಗೆ ಬಿಟ್ರಪ್ಪ? ಕೂಣಾಪಾವತ್ ಹೆಣದಂತೆ. ಯಾರಾದ್ರೂ ಯಾವ ಪದಾರ್ಥವಾರು ಇಟ್ಕೊಳ್ತಾರೆ, ಹೆಣ ಇಟ್ಕೊಳ್ತಾರ, ಅಪಾ ಅಂತ ಓಡೋಗ್ತಾರೆ. ಆ ತರ ರಾಜ್ಯವನ್ನ ನೋಡಿ ಛೇ ಅಂತ ಡಿಸ್ಕಾರ್ಡ್ ಮಾಡಿಬಿಟ್ರಂತೆ. ಅಂದ್ರೆ ರಾಜ್ಯದ ಮೇಲೆ ಎಲ್ಲರೂ ಒದ್ದಾಡೋದು, ನನಗೆ ಬೇಕು ನನಗೆ ಬೇಕು ಎಂಬ ರಾಜ್ಯವನ್ನ ಜಸ್ಟ್ ಡಿಸ್ಕಾರ್ಡ್ ಮಾಡಿಬಿಟ್ಟು ಇನ್ನ ಬಿಡಲಾರದ ಯಾವುದು? ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಯಾರಾದ್ರೂ ಬಿಟ್ಟಿವೇನ್ರಿ? ಯಾರು ಬಿಡಲ್ಲ, ಬಿಡಬೇಕು ಸಂಕಲ್ಪವೂ ಇಲ್ಲ, ಸಂಕಲ್ಪ ಹೋಗಿಲ್ಲ. ಯಾರಾದ್ರೂ ಕೇಳಿದ್ರೆ ಏನ್ರಿ ನಿಮ್ ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ತೀರಾ, ನಿಮ್ ಬಾಯಿ ಬಿದ್ದೋಗ ಯಾಕಂತ ಹೇಳ್ತೀರಾ, ನಮ್ಮವರು ಬಿಟ್ಟು ಹೋಗ್ತೀರಂದ್ರಿ, ನಮ್ಮವರು ಎಷ್ಟಿರುತ್ತೆ. ಹಾ, ಅವರನ್ನೂ ಬಿಟ್ರು, ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಪ್ರಬಲವಾದ್ದು, ಬಿಡಲ್ಲ, ಅದನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ. ಆ ವ್ಯಕ್ತಿಯ ಗತ್ತಿನ ಪರಿಚಯ ಅಲ್ಲಿ ಭಾಗವತ ಮಾಡಿಕೊಡುತ್ತೆ. ಇಷ್ಟೆಲ್ಲ ಬಿಟ್ಟವರು ಮನೆಯಲ್ಲಿ ಸುಖ ತಲ್ಪದ ಭೋಗ ಕಾಲು ಕೆಳಗಿಡಲ್ಲ ಅಂಥದ್ದು, ಹುಟ್ಟಿದ ಕಾಲಕ್ಕಿಂತ ಅಷ್ಟರವರೆಗೆ ಕಾಲು ಕೆಳಗಿಡಲಿಲ್ಲ. ನಿಮಗೆ ಗೊತ್ತಾಗುತ್ತಾ, ಮನೆಯಲ್ಲೆಲ್ಲ ಓಡಾಡ್ತೀರಾ, ಮನೆಯಲ್ಲೂ ಚಪ್ಪಲಿ ಹಾಕೊಂಡು ಓಡಾಡ್ತೀರಾ, ಆ ಸಿಸ್ಟಮ್ ಇರುತ್ತೆ ಮನೆಯಲ್ಲಿ ಚಿಪ್ಲಿ, ಯಾಕೆ ಕಾಲಿಗೆ ಚುಚ್ಚುತ್ತೆ ಅಂತ. ಏನು ಚಿಕ್ಕ ಚಿಕ್ಕ ಧೂಳಿ, ಹೊರಗೆ ಹೋದ್ರೆ ಶೂ ಬೂಟು ಎಲ್ಲ ಇರುತ್ತದು. ಅಂತವರಿಗೆ ಇದ್ದಂತೆ ನಾವು ನವರೊಂದನ ಕರ್ಕೊಂಡು ಹೋಗ್ಬಿಟ್ಟು ನಡೀರಿ ಅಂದ್ರೆ ಬರೇ ಕಾಲಲ್ಲಿ ದೇವರು ಪ್ರತ್ಯಕ್ಷ ಕಾಣಿಸ್ಬಿಡ್ತಾ ಇರ್ತಾರೆ ಅವರಿಗೆ. ಯಾಕೆ? ಅಂಗಾಲು ತುಂಬಾ ಮೃದುವಾಗಿರುತ್ತವರಿಗೆ, ಹುಟ್ಟಿದ ಕಾಲಕ್ಕಿಂತ ನಡೆಯದೇ ಒಮ್ಮೆಲೆ ಅವರನ್ನ ಅಂತ ನೆಲದಲ್ಲಿ, ಕಲ್ಲು ಮುಳ್ಳು ಇರುವ ನೆಲದಲ್ಲಿ ನಡೆಸಿಕೊಂಡು ಕರ್ಕೊಂಡು ಹೋದ್ರೆ ಅಪರೋಕ್ಷ ಜ್ಞಾನ ಆಗಿಬಿಡ್ತಾ ಇರುತ್ತೆ. ಆನಂದ ಅವರಿಗೆ. ಅದಕ್ಕೆ ಹೇಳ್ತಾರೆ, ಇಂಥ ಮಹಾರಾಜ ಇದ್ದಕ್ಕಿದ್ದಂತೆ ಕಾಡಿಗೆ ಹೊರಡಬೇಕು, ಕೇಳೋ ದಿಕ್ಕಿಲ್ಲ. ಯಾರು ಡೈರೆಕ್ಟ್ ಬೆಳಿಗ್ಗೆ ಬಂದು ಎಲ್ಲ ಎಬ್ಬಿಸ್ತಾರೆ, ಯಾರು ಎಬ್ಬಿಸೋರು ಇಲ್ಲ, ಎದ್ರೆ ಎದ್ದು ಬಿಟ್ರೆ ಬಿಟ್ಟು ಯಾವೊಬ್ಬರೇ ಕೂತಿರ್ಬೇಕು ಕಾಡಲ್ಲಿ, ಸಪ್ಲೈ ಮಾಡೋರು ಯಾರು ಇಲ್ಲ, ಹೋಗಿ ತಾನೇ ತಂದುಕೊಂಡು ತಿನ್ನಬೇಕು, ಸಿಕ್ಕರೆ ತಿನ್ಬೇಕು, ಇಲ್ಲ ಉಪವಾಸ ಬಿದ್ದಿರಬೇಕು. ಇಂಥ ಸ್ಥಿತಿಯಲ್ಲಿ ಕಾಡಲ್ಲಿ ಬದುಕಲಿಕ್ಕೆ ಹೋಗ್ತಾ ಇದ್ದಾನೆ. ಹೋಗಬೇಕಾದರೆ ಎಷ್ಟು ಮನಸ್ಸಿಗೆ ವೈರಾಗ್ಯ ಇರಬೇಕು. ಇಂಥ ವೈರಾಗ್ಯದ ಮೂರ್ತಿ ಪುಲಹರ ಆಶ್ರಮಕ್ಕೆ ಬಂದು ಭಗವಂತನ ಅರ್ಚನೆ ಮಾಡುತ್ತಾ ಆನಂದದಿಂದ, ಮೈ ಕಣ್ಣಲ್ಲಿ ನೀರು ಬರ್ತಾ ಇದೆ, ಮೈ ರೋಮಾಂಚನ ಆಗ್ತಾ ಇದೆ, ಹೃದಯದಲ್ಲಿ ಭಗವಂತನ ದರ್ಶನ ಆಗ್ತಾ ಇದೆ, ಆನಂದದಿಂದ ಭಗವಂತನ ಶರಣಾಗತನಾಗಿ, ನೀನು ಬಿಟ್ಟರೆ ನನಗಿನ್ನೇನು ಬೇಡ ಅಂತ ಶರಣಾಗತನಾದವರು ಯಾರು? ದೀನ ಭರತ ಮಹಾರಾಜ. ಎಷ್ಟು ಇಷ್ಟು ಕೊಟ್ಟದ್ದು ಅವ್ರ ಕುರಿತೆ. ಆ ಭರತ ಮಹಾರಾಜ ಇಂಥ ಅದ್ಭುತ ವ್ಯಕ್ತಿ, ದೇವರಲ್ಲೇ ಸದಾ, ನನಗಿನ್ನ ಸರಿಯಾಗಿ ಹೇಳ್ತಾ ಇಲ್ಲ, ಪಂಚಮಸ್ಕಂದ ಭಾಗವತ ತೆಗೆದು ಅದರಲ್ಲಿ ಆ ಒಂದೊಂದು ಪದ ಓದಿ ಹೇಳ್ತಾ ಇದ್ರೆ ಆನಂದ ಆಗ್ಬಿಡುತ್ತೆ, ಮೈ ರೋಮಾಂಚನ ಆಗುತ್ತೆ. ಅವ್ರು ಹೇಗಿದ್ರೋ ಇನ್ನ ಆ ತರ ಇದ್ದಂಥ ವ್ಯಕ್ತಿ, ತನ್ನ ಸಾರಿದವರು ತನ್ನ ಶರಣಾಗತರಾಗಿದ್ದರವರು. ಆದರೆ ಸಂಸಾರದೊಳಗೆ ಸಾರಿ ಸಾರಿಗೆ ಇಷ್ಟು ಶರಣಾಗತರಾದಷ್ಟು ಮಾತ್ರಕ್ಕೆ ಏನು ಸ್ಯಾಂಕ್ಷನ್ ಮಾಡಲಿಲ್ಲ ಸ್ವಾಮಿ. ಮೂಗ್ ಹಿಡಿದು ಕರ್ಮ ಉಣಿಸಿದ, ಜಿಂಕೆ ಅಂಟು ಕೊಟ್ಟ. ನೋಡಿ, ರಾಜ್ಯವನ್ನ ಕಾಲಿಲಿ ಒದ್ದು ಬಂದ್ರು,
ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಬಿಟ್ಟು ಬೆಂಕಿ ಹಚ್ಚಿ ಬಂದ್ರದಕ್ಕೆ ವ್ಯಾಮೋಹಕ್ಕೆ ಅಂಥದ್ದು ಕಾಡಿಗೆ ಬಂದ್ರೆ ಸಂಬಂಧವಿಲ್ಲದ ಜಿಂಕೆ ಮೇಲೆ ಅಂಟು ಕೊಟ್ಟ ಸ್ವಾಮಿ. ಎಷ್ಟು ಅಂಟು ಕೊಟ್ಟ ಹೇಳಿದ್ರೆ ಸಂಸಾರದೊಳಗೆ ಅಂದ್ರೆ ಸಾರ ಅಂದ್ರೆ ನಮ್ಮನ್ನ ಗೊತ್ತಿಲ್ಲದೇನೆ ತಲೆ ಜುಟ್ಟು ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ ಪ್ರವಾಹ, ಅದು ಸಂಸಾರ ಅಂತ ಹೆಸರು. ಅದರೊಳಗೆ ಸಾರಿ ಸಾರಿಗೆ ಇರೇ ಏನು ಇಡೀ ಜನ್ಮ ಆ ಜಿಂಕೆ ಜೊತೆಗೆ ಇದ್ದು ಮಿಕ್ಕದ್ದೆಲ್ಲ ಕೊನೆಗೆ ಜಿಂಕೆ ಇದ್ರೆ ಸಾಕು ಇನ್ನೇನು ಬೇಡ, ದೇವರಿದ್ರೆ ಸಾಕು ಇನ್ನೇನು ಬೇಡ ಅನಿಸಿದ ಬಾಯಿಯಿಂದ ನನಗಿದ್ರೆ ಸಾಕು ಇನ್ನೇನು ಬೇಡ, ಊಟಕ್ಕೂ ಅದೇ ಬೇಕು, ತಿರುಗಾಟಕ್ಕೂ ಅದೇ ಬೇಕು, ಏನು ಹೋದ್ರೂ ಅದು ಬೇಕು, ತಲೆ ಮೇಲೆ ಕುಡಿಸ್ಕೊಂಡು ಹೋಗ್ತಾ ಇದ್ರು. ಯಾರನ್ನ ಮಾಡಿದ್ದು ಸ್ವಾಮಿ? ತನ್ನ ಸಾರಿದವರು ದೀನರು ಅಂದ್ರೆ ಕರ್ಮ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಏನವ್ರಿಗೆ ಗೊತ್ತಿಲ್ವಾ? ಇಷ್ಟು ಎಲ್ಲ ಮೋಹ ಬಿಟ್ಟವರಿಗೆ ಜಿಂಕೆ ಮೇಲೆ ವ್ಯಾಮೋಹ ಮಾಡಬಾರದೆಂದು ಗೊತ್ತಿಲ್ವಾ? ಯಾರು ಭಾಗವತರು ಹೇಳಿಲ್ವಾ? ಉಪನ್ಯಾಸ ಕೇಳಿಲ್ವಾ ಅವರು? ಮತ್ತೆ ಸ್ವಾಮಿ ಹಿಡಿದು ಪಲ್ಟಿ ಹೊಡೆಸಿಬಿಡ್ತಾ ಇದ್ದಾನೆ, ಇದು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪಲ್ಟಿ ಹೊಡಿಸಿದ ಸಾರಿ ಸಾರಿಗೆ ಸಂಸಾರದೊಳಗೆ ಇರೆ ಜಿಂಕೆಯಾಗಿ ಜಿಂಕೆಯನ್ನು ಸ್ಮರಣೆ ಮಾಡಿ 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 ಜಿಂಕೆಯಾಗಿ ಹುಟ್ಟಿದ್ರು ಸಾರಿ ಸಾರಿಗೆ. ಆ ಜಿಂಕೆಯಾಗಿ ಹುಟ್ಟಿದಾಗ ಕರುಣದಿಂದಲೀ ಕರುಣದಿಂದ ಸಂಸಾರಿಗ ತಾನಾಗಿ ಅವರೊಳಗೆ ಆ ವಿಶೇಷವಾಗಿರತಕ್ಕಂಥ ಎಚ್ಚರ ಹಿಂದಿನ ಜನ್ಮದ ಎಚ್ಚರ ಕೊಟ್ಟು ಅವರನ್ನು ಭದ್ರವಾಗಿ ಕರ್ಕೊಂಡು ಹೋಗಿದ್ಯಾರ್ರಿ ಸಂಸಾರಿಗ ಅವನೇ ಅಲ್ವಾ. ಅದಾದ ಮೇಲೆ ಒಂದ್ಸಲ ಆಯ್ತಾ ಸಾರಿ ಸಾರಿಗೆ ಮತ್ತು ಬ್ರಾಹ್ಮಣ ಜನ್ಮ ಬಂತು, ಅಲ್ಲೂ ಮತ್ತೆ ಸಂಸಾರಿಗ ಹಿಂದಿನ ಜನ್ಮ ಎಚ್ಚರ ಕೊಟ್ಟು ಏ ಬೇಡ ಸಂಘ ಬೇಡ 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 ಅಂತ ಒಳಗಿದ್ದು ಹೇಳಿಸಿದ್ಯಾರ್ರಿ ಇವನೇ ಅಲ್ವಾ. ಇಂಥದೆಷ್ಟು ಬೇಕು ನಿನಗೆ? ಮಾಧವನ ಜನ್ಮ ವೆಂಕಟಾದ್ರಿ, ಮಾಧವ ಜನ್ಮ, ಅಜಾಮರನ ಜನ್ಮ, ಎಲ್ಲ ಎಷ್ಟು ಭಾಗವತದಲ್ಲಿ ಎಲ್ಲ ಪಟ್ಟಿ ಪಟ್ಟಿ ತಗೊಂಡ್ರೆ ಇದೇ ಹೇಳ್ತಾರೆ. ಸಾರಿ ಸಾರಿಗೆ ತನ್ನ ಸಾರಿದವರು ಏನು ವಿಶೇಷ ಶರಣಾಗತರಾದವರು ಅವರ ಕರ್ಮಾನುಸಾರ ಈ ಸಂಸಾರದಲ್ಲಿ ಬೀಳಲೇಬೇಕು, ಬಿದ್ದರೂ ಹೆದರಬೇಡಿ. ಇನ್ನ ಅರ್ಥ ಆಗಿಲ್ಲಲ್ಲ, ಇನ್ನ ಹೇಳ್ತೇನೆ. ಇವ ನೀವೆಲ್ಲ ಮಿಸ್ಟರ್ ಕ್ಲೀನ್, ಏನು ಪ್ರಾರಂಭದ ಗೊತ್ತಿದೆ ಗೊತ್ತಿಲ್ಲ ಯಾರಿಗೂ, ಏನು ಅವ್ರಿಗಿಂತ ದೊಡ್ಡವರ ನೀವೆಲ್ಲ? ಇಲ್ಲಲ್ಲ. ನಾಳೆ ಬೆಳಿಗ್ಗೆ ನೀವು ಪಲ್ಟಿ ಹೇಗೆ ಹೊಡಿತೀರೋ ಗೊತ್ತಿಲ್ಲ, ಹೌದಾ? ಆ ಭಯ ಬಂದಿಲ್ಲ ನಮಗೆ, ನಾವು ಎಲ್ಲರ ಮನೆ ವೈಕುಂಠಕ್ಕೆ ಹೋಗ್ತಾ ಇರ್ತೀವಿ, ಯಾವಾಗೂ ಆಲೋಚನೆ ಬರಲ್ಲ. ಬಂದ್ರೆ ಕಷ್ಟ, ನಮ್ ವೈಕುಂಠ ಹೇಗಾಗುತ್ತೋ ಅಂತ ಕ್ವಶನ್ ತಲೆಗೆ ಬಂದ್ರೆ ಕುದಿ ಶುರು ಆಗುತ್ತೆ ಅಲ್ವಾ. ಅದು ಬರದಂಗಿರೋವರೆಗೂ ನಾವೇನು ಫೈನ್ ಆಗಿರ್ತೀವಿ, ಅದು ಶುರು ಆದ್ರೆ ಅಪ್ಪ ನನ್ನ ವೈಕುಂಠ ಹೇಗೆ ಮಾಡ್ತಾರೋ ಯಾರು ಮಾಡ್ತಾರೋ ಹೇಗೋ ಅಂತ ಶುರು ಆದ್ರೆ ಅವಾಗ ದುಃಖ ಶುರು ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವೇನು ಇವಾಗ ಮಿಸ್ಟರ್ ಕ್ಲೀನ್ ಏನು ಉದ್ದ ಕುಂಕುಮ ಉದ್ದ ಅಕ್ಷತೆ ಅಂಗಾರ ಇಟ್ಕೊಂಡು ಫಸ್ಟ್ ಕ್ಲಾಸ್ ಮರಿತಾ ಇದ್ದೀವಿ, ನಾಳೆ ಬೆಳಿಗ್ಗೆ ನಮ್ಮ ಕರ್ಮಾನುಸಾರ ಅವರನ್ನೇ ನೋಡಿ ಅಜಾಮಿರನ ಪರಿಚಯ ಇದೆಯಾ ಮಾಡ್ತಾರೆ? ತಂದೆ ತಾಯಿಗಳ ಸೇವಾ, ದೇವ ಗುರು ವಿಪ್ರರ ಸೇವಾ, ಬ್ರಾಹ್ಮಣ ಸೇವಾ, ಮಿತ ವಾಕ್, ವೇದ ವೇದಾಂತಗಳು ತಿಳ್ಕೊಂಡಿದ್ದ, ಅನುಷ್ಠಾನಕ್ಕಿಟ್ಟಿದ್ದ, ಹರಿಶರಣನಾಗಿದ್ದ, ಇದು ಮೇನ್ ಕ್ವಾಲಿಫಿಕೇಶನ್. ಇಂಥವನಿಗೆ ಯಾರೋ ಅಂಟು ಕೊಟ್ಟು, ಬೇಡದ ಸ್ತ್ರೀ ಅಂಟು ಕೊಟ್ಟು, ಅಪ್ಪ ಅಮ್ಮ ದೇವರು ಹೆಂಡತಿ ಎಲ್ಲ ಬಿಡುವಂತೆ ಮಾಡಿ ಅವಳ ಜೊತೆಗೆ ಮಕ್ಕಳನ್ನು ಪಡೆದು 80 ವರ್ಷ ಇರುವಂತೆ ಮಾಡಿದ ಯಾರು? ಅಂಥ ದೊಡ್ಡವರನ್ನ ಅಜಾಮಿಲನನ್ನೇ. ನಾವು ಅಜಾಮಿಲ ಅಂದ್ರೆ ಡಿಸ್ಕಾರ್ಡೆಡ್ ಕ್ಯಾಂಡಿಡೇಟ್ ಅನ್ಕೋತೀವಿ ನಾವು. ದಿ ಟಾಪ್ ಮೋಸ್ಟ್ ಪರ್ಸನ್ ಯಾರು? ಯಮಭಟರೇ ವರ್ಣನೆ ಮಾಡುತ್ತಾರೆ ಇಂಥ ವ್ಯಕ್ತಿ ಅಂತೇಳಿ. ಮತ್ತೆ ನಾವು ನಾಳೆ ಬೆಳಿಗ್ಗೆ ಆಗಲ್ಲ ಅಂತ ಗ್ಯಾರಂಟಿ ಯಾರಾದ್ರೂ ಕೊಡ್ತೀರಾ? ಇಲ್ಲಲ್ಲ. ಮತ್ತೆ ಕ್ವಶನ್ ಬಂದ್ರೆ ನಾಳೆ ಬೆಳಿಗ್ಗೆ ಪಲ್ಟಿ ಹೊಡೆದ್ರೆ ನಮ್ ಗತಿ ಏನು? ಇವಾಗೇನೋ 1000 ಸಲ ಹರಿಕತಾಮೃತ ಸಾರ ಪಾರಾಯಣ ಆಯ್ತಪ್ಪ, ನಾಳೆ ಬೆಳಿಗ್ಗೆ ಏನೂ ಬೇಡ ಅಂತ ಮೂಲೆ ಕೂತ್ರೆ ನಮ್ ಗತಿ ಏನು? ಆ ಬುದ್ಧಿ ಬಂದ್ಬಿಟ್ರೆ ಗತಿ ಏನು ಅಂದ್ರೆ ಹೆದರಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಆತನ ಪಾದಕ್ಕೆ ಬಿದ್ದರೆ ಸಾಕು, ಒಂದು ವೇಳೆ ಅಂತಹ ಕರ್ಮ ಏನಾದ್ರೂ ಇದ್ರು ಪಲ್ಟಿ ಹೊಡೆಸಿದ್ರು ಸ್ವಾಮಿ ಖಚಿತವಾಗಿ ಕಾದೇ ಕಾಯ್ತಾನೆ, ಹೆದರಬೇಡಿ ಅಂತ ಹೇಳಿಕೊಡೋದೇ ಭಾಗವತ. ಅದಕ್ಕೆ ಬಂದದ್ದಷ್ಟೇ, ಹೆದರಿಸಲಿಕ್ಕೆ ಹೊರಟಿಲ್ಲ. ಆದರೆ ಬರುವಂತಹ ಆಪತ್ತಿನ ಎಚ್ಚರ ಇರಲಿ, ಬಂದರೆ ಅದನ್ನು ಹೇಳ್ತಾ ಇದ್ದಾರೆ. ಸಾರಿ ಸಾರಿಗೆ ತನ್ನ ಸಾರಿದವರು ಸಂಸಾರದೊಳಗೆ ಇರೇ ಕರುಣದಿಂದಲೀ ಸಂಸಾರಿಗ ತಾನಾಗಿ ಇವರನ್ನ ತೆಗೆದು ತೆಗೆದು ಅಂತ ಹಾಕ್ತಾರೆ. ಈ ತೆಗೆಯೋದೇನ್ರಿ? ಸಾರಿಗನಾದ್ರೆ ಕರಕೊಂಡು ಅಂತ ಹಾಕ್ಬೇಕು,
ತೆಗೆದು ಅಂತ ಹೇಳ್ತಾರಲ್ಲ, ಪ್ಲಕ್ಔಟ್ ಅಂದ್ರೆ ಇದರಲ್ಲಿ ಒಂದು ನ್ಯಾಯ ಹೇಳುತ್ತಾರೆ. ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತಿದೆ. ಅಂದ್ರೆ ಬೆಕ್ಕಿನ ಮರಿ, ಕೋತಿ ಮರಿ ಅಂತ. ಈ ಕೋತಿ ಗಿಡದಿಂದ ಗಿಡಕ್ಕೆ ಹಾರ್ತಾ ಇರುತ್ತೆ, ಅದಕ್ಕೆ ಮರಿ ಇರುತ್ತೆ. ಆ ಮರಿ ಅದು ಆ ತಾಯಿ ಕೋತಿಯ ಹೊಟ್ಟೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಹಾರ್ತಾ ಇರುತ್ತೆ, ಬಿಟ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ಸುಮ್ಮನೆ ಇರುತ್ತೆ, ನೋಡ್ತಾ ಇರುತ್ತೆ, ಬಿದ್ದದ ಒದ್ದಾಡ್ತಾ ಇರುತ್ತೆ. ಇದು ಕೋತಿ ಮರಿ ನ್ಯಾಯ. ಬೆಕ್ಕಿನ ಮರಿ ನ್ಯಾಯ ಹಾಗಲ್ಲ. ಬೆಕ್ಕಿನ ಮರಿ ಅದೇನು ಕಚ್ಕೊಂಬಲ್ಲ, ಆ ಬೆಕ್ಕೆ ಅದರ ಕುತ್ತಿಗೆ ಹತ್ತರೆ, ಕುತ್ತಿಗೆ ಹತ್ತ ಚೆನ್ನಾಗಿ ಎಲ್ಲಿ ನೋಡಿ ಮಿಕ್ಕೈಯಲ್ಲಿ ಕಚ್ಚಲ್ಲ, ಆ ಕುತ್ತಿಗೆ ಹತ್ತ ಚರ್ಮ ಮಾತ್ರ ಹಿಡ್ಕೊಂಡು ಚೆನ್ನಾಗಿ ಎತ್ತಿ ಅದೇ ಹೊತ್ಕೊಂಡು ಹೋಗ್ತಾ ಇರುತ್ತೆ. ಇದು ಏನು ಇಲ್ಲ, ಪ್ರಶಾಂತ ಕೂತಿರುತ್ತೆ, ಸರ 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 ಕರ್ಕೊಂಡು ಹೋಗ್ತಾ ಇರುತ್ತದು. ಅದಕ್ಕೆ ಹೇಳುತ್ತಾರೆ ತೆಗೆದು. ಜೀವರಲ್ಲ ಎಂಥವರು ಅಂದ್ರೆ ಮಾಡಬೇಕಂದ್ರು ಏನು ಮಾಡ್ಲಿಕ್ಕಿಲ್ಲ, ತಾವಾಗಿ ಹಿಡ್ಕೊಳ್ಲಿಕ್ಕಿಲ್ಲ, ಏನೂ ಇಲ್ಲ, ಸ್ವತಂತ್ರರಲ್ಲ. ಅದಕ್ಕೆ ಬೆಕ್ಕಿನ ಮರಿ ಇದ್ದಂಗೆ. ಅದಕ್ಕೆ ಸ್ವಾಮಿ ತೆಗೆದು ಅವರನ್ನು ಉದ್ಧಾರ ಮಾಡಿಬಿಡ್ತಾನೆ, ಮೇಲಕ್ಕೆ ಹಾಕ್ತಾನೆ. ಉದ್ಧಾರ ಮಾಡುವನಯ್ಯ ಸುಲಭ ಮೂರುತಿ ಇದು. ಹೌದಾ, ವಾರಿಯೊಳಗೆ ಬಿದ್ದ ಮನುಜಗಾಗಿ ತಾನು ವಾರಿಯ ತುಡುಕಿ ಪಿಡಿದತ್ತಿ ತಂದವನ ತೀರದಲ್ಲಿ ಇಟ್ಟು ಪಾಲಿಸಿದಂತೆ ಕಾಣಿರೋ. ನೀರಲ್ಲಿ ಬಿದ್ದು ಆ ಒದ್ದಾಡ್ತಾ ಇರುವ ಮನುಷ್ಯ, ಶಬ್ದ ಕೇಳಿದ್ರೆ ಉಪಯೋಗ ಇಲ್ಲ, ಬಿದ್ದು ನೋಡಬೇಕು, ಈಜು ಬರದಂಗಿರ್ಬೇಕು, ಈಜು ಬರದಂಗಿರ್ಬೇಕು, ಸೆಂಟ್ರಲ್ಲಿ ಬಿದ್ದಿರ್ಬೇಕು ಮಧು ಸರೋವರದಲ್ಲಿ. ಆವಾಗ ನಮ್ಮ ಪರಿಸ್ಥಿತಿ ಯಾರಾದ್ರೂ ಎತ್ತಬೇಕು, ಅವಾಗ ನಮ್ಗೆ ಓ ಸರಿ ಸೊಳ ಚೆನ್ನಾಗಿದೆ ಅಂತ ಸತ್ತಬೇಕು. ಆ ನೀರಲ್ಲಿ ಬಿದ್ದಿರ್ತೀವಿ, ಮುಳುಗಿ ಹೋಗ್ತಾ ಇರ್ತೀವಿ, ಯಾರಾದ್ರೂ ಕೈ ಹಿಡಿದ್ರೆ ಸಾಕು ಅಂತಿರ್ತೀವಿ, ಯಾರು ಇರಲ್ಲ, ಮುಳುಗ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಸತ್ತು ಹೋಗೋದು ಗೊತ್ತಾಗ್ತಾ ಇರತ್ತೆ. ಅಂತ ಕಾಲಕ್ಕೆ ವಾರಿಯೊಳಗೆ ಬಿದ್ದ ಮನುಜಗಾಗಿ ತಾನು ವಾರಿಯ ತುಡುಕಿ ಆ ನೀರಿನಲ್ಲಿ ಧುಮುಕಿ ಬಂದು ಪಿಡಿದು ಎತ್ತಿ ತಂದು ಅವನ ತೀರದಲ್ಲಿ ಇಟ್ಟು ಪಾಲಿಸಿದಂತೆ ಕಾಣಿರೋ. ಅಂದರೆ ಆ ನೀರಿನಲ್ಲಿ ಬಿದ್ದವನನ್ನ ಎಬ್ಬಿಸಿ ತಂದು ಉದ್ಧಾರ ಮಾಡಿದಂತೆ ಶ್ರೀಹರಿ ಮಾಡುತ್ತಾನೆ. ಮಾರ ಜನಕ ನಮ್ಮ ಅನುಭವದಿಂದಲೇ ಪಾರುಗಾಣಿಸುವನು ಪವನ್ನ ಶರೀರ. ನಾರದ ವಂದ್ಯ ವಿಜಯ ವಿಠಲ ಸರ್ವಾಧಾರ ವೆಂಕಟ ಉರಗಾದ್ರಿವಾಸ. ಎಲ್ಲರಿಗೆ ಆಧಾರಕನಾದ ಭಗವಂತ ವಿಜಯ ವಿಠಲ ಪೂರ್ಣಾನುಗ್ರಹ ಮಾಡುತ್ತಾ ಇದ್ದಾನೆ ಎಂಬಲ್ಲಿಗೆ ವಿಜಯದಾಸರ ಆರಾಧನಾ ಪ್ರಯುಕ್ತ ವಿಜಯರಾಯರ ಮಾತುಗಳು ಕೇಳಿದವು. ಯಾಕಂದ್ರೆ ನಾವು ಡೈರೆಕ್ಟ್ ವಿಜಯದಾಸರ ಮಾತಾಡಲಿಕ್ಕಾಗಲ್ಲ, ಅವರು ಮಾತಾಡೋದು ಗ್ರಂಥದಲ್ಲಿ ಮಾತ್ರ ಮಾತಾಡುತ್ತಾರೆ. ಆದ್ದರಿಂದ ಅವರ ಮಾತುಗಳನ್ನು ಆಲಿಸಿ ಆರಾಧನೆ ನಿಜವಾಗಿ ಮಾಡಿ ಆಯಿತು, ಅವರ ಆರಾಧನೆ ನಿಜವಾಗಿ ಮಾಡಿ ಆಯಿತು. ಇನ್ನು ಮುಂದೆ ಅವರ ಅನುಗ್ರಹ ಪಡೆಯುವಂತ ಮಂತ್ರಾಕ್ಷತೆ ಪ್ರಸಾದ ಸ್ವೀಕಾರ ಮಾಡಿಬಿಟ್ರೆ ಇನ್ನು ಪೂರ್ಣ ಆಗಿಬಿಡುತ್ತೆ ಎಂಬಲ್ಲಿಗೆ ಈ ಅವಕಾಶ ಕೊಟ್ಟಂತಹ ಸುಂದರರಾಯರು ದಂಪತಿಗಳು, ಅವರ ಸಹಕಾರ ಕೊಟ್ಟವರು ಎಲ್ಲರೂ ಕೂಡ ವಿಶೇಷವಾಗಿ ಜ್ಞಾನಕಾರಿ ಆಗ್ತಾ ಇದೆ. ಪದೇ ಪದೇ ನಮಗೆ ತಾತ, ಆ ತಾತನಿಗೆ ತಂದೆ ಯಾರು, ಪರಮಪ್ರಿಯ ಸುಬ್ಬರಾಯ ದಾಸರು. ಅಂದರೆ ಮೊಮ್ಮಕ್ಕಳ ಪರಂಪರೆಯಲ್ಲಿ ಬರ್ತೀವಿ ನಾವು, ಅದಕ್ಕೆ ಮೊಮ್ಮಕ್ಕಳಾದ್ದರಿಂದ ನಮ್ಮನ್ನು ಸೇರಿಸಿಕೊಂಡು ಬಿಡದೆ ಯಾರೋ ಆಚಾರರು ಅಂತಲ್ಲದೆ ಮೊಮ್ಮಕ್ಕಳು ಅಂತ ಕರೆದು ಗೊತ್ತವರಿಗೆ, ಇವರಿಗೇನು ಗೊತ್ತಿಲ್ಲ ಅಂತ, ಗೊತ್ತಿಲ್ಲ ಅಂಗಿದ್ರು ಕೂಡ ಮೊಮ್ಮಕ್ಕಳಿಗೆ ಹೇಳ್ತಾನೆ ನಮ್ಮ ಮೊಮ್ಮಗ ಹೇಳ್ತಾನೆ ನೋಡಿ ಅಂತ ಆ ಥರ ಹೇಳಿಸಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಭಗವಂತನ ವಿಶೇಷವಾದ ವಿಜಯರಾಯರಲ್ಲಿ ನಿಂತ ವಿಜಯಪ್ರಭು ಭಗವಂತ ವಿಜಯ ವಿಠಲನ ಒಂದು ಕೀರ್ತನೆ ಮಾಡುವಂತಹ ಭಾಗ್ಯ ಕೊಟ್ಟಿದ್ದಾರೆ. ಅದರಿಂದ ಎರಡು ವಾಕ್ಕುಸುಮ ವಿಜಯರಾಯರೇ ನುಡಿಸಿದ್ದು ಅವರ ಪಾದಾರವಿಂದ ಕರ್ಪಣೆ ಮಾಡ್ತಾ ಇದ್ದೇನೆ. ಸ್ವಾಮಿ ಗುರುಗಳಂತರ್ಯಾಮಿ ತತ್ವಾಭಿಮಾನಿ ದೇವತಾಂತರ್ಯಾಮಿ ವಾಜರಾಜ ವರದ ಮುಖ್ಯ ಪ್ರಾಣ ವರದ ಸ್ವಾಮಿ ಪ್ರೀತನಾಗಿ ನಮಗೆಲ್ಲ ಕೂಡ ಕೇಳಿದ್ದನ್ನ ಅನುಷ್ಠಾನ ಮಾಡುವ ಸೌಭಾಗ್ಯ ಕರುಣಿಸಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. ಇರ್ತೀನಪ್ಪ ಎಲ್ಲ ಬೇಗ ಮುಗಿಸ್ಕೊಳ್ತೀವಿ ಬೇಗ.